Good morning, friends. Good morning, Crescent. Good morning, Karnataka. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಧಾರವಾಡದಿಂದ ಈಗ ನಿಮ್ಮೊಟ್ಟಿಗೆ ಕ್ರೈಸ್ತನ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ. ನಿನ್ನೆ ಚರ್ಚೆಯಲ್ಲಿರೋ ಒಂದು ಕನ್ಫ್ಯೂಷನ್ ಬಗ್ಗೆ ಕೆಲವರು ಫೋನ್ ಮಾಡಿದ್ರಿ, ಅದನ್ನು ಕ್ಲಿಯರ್ ಮಾಡಿ ಮುಂದಕ್ಕೆ ಹೋಗೋಣ. ಇನ್ನೂ 2-3 ನಿಮಿಷ ಟೈಮ್ ಇದೆ ಬೇರೆಯವರು ಜಾಯ್ನ್ ಆಗೋಕ್ಕಿಂತ ಮುಂಚೆ. ಅ ವಾರ್ಮ್ ವೆಲ್ಕಮ್ ಟು ಈಚ್ ಒನ್ ಆಫ್ ಯು. ನನ್ನ ವಾಯ್ಸ್ನ ಕ್ಲಾರಿಟಿ ಇದ್ದಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಲೆಟ್ಸ್ ಮೂವ್ ಟು ವರ್ಡ್ಸ್ ದ ಡಿಸ್ಕಷನ್ ಆನ್ ದ ರೂಲ್ಸ್ ಆಫ್ ಡಿವಿಸಿಬಿಲಿಟಿ. ಸೊ ಇಲ್ಲಿ ಸಪೋಸ್ ಎನ್ ಅನ್ನೋದು ಒಂದು ನ್ಯಾಚುರಲ್ ನಂಬರ್ ಆದಾಗ, ಸಪೋಸ್ ಎನ್ ಇಸ್ ಅ ನ್ಯಾಚುರಲ್ ನಂಬರ್, ಸೊ 2 to the power 6 ಎನ್ ಮೈನಸ್ 4 to the power 2 n ಇಸ್ ಆಲ್ವೇಸ್ ಡಿವಿಸಿಬಲ್ ಬೈ. ಲೆಟ್ಸ್ ಚೆಕ್, ನೋಡೋಣ. 2 to the power 6 n ಮೈನಸ್ 4 to the power 2 n. ಎನ್ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದ್ದಾಗ, ಸಪೋಸ್ ಎನ್ ಈಕ್ವಲ್ ಟು 1 ಅಂತ ಆಯಿತು ಅಂದ್ರೆ, ಸೊ ದಟ್ 2 to the power 6 ಇಂಟು 1, 4 to the power 2 ಇಂಟು 1, ಸೊ 2^6, 4 ವರ್ಗ. 2^6 ಅಂದ್ರೆ 2 ನ 6 ಸಾರಿ ಗುಣಿಸಿದಾಗ ಇಟ್ ವಿಲ್ ಬಿ 64. ಚೆಕ್ ಮಾಡೋಣ. 1, 2, 3, 4, 5, 6. 2 2s are 4. 4 4s are 16. 4 square 4 4 16. ಫೋರ್ ಸ್ಕ್ವೇರ್ 4 4 16. ದ ಡಿಫರೆನ್ಸ್ ಇಸ್, ನೌ ವಿ ಕ್ಯಾನ್ ಸೇ ದಟ್ ದ ಎಂಟೈರ್ ನಂಬರ್ ಇಸ್ ಡಿವಿಸಿಬಲ್ ಬೈ 48. ವಾಯ್ಸ್ನ ಕ್ಲಾರಿಟಿ ಇದೆಯಾ? ಎಸ್. ವಾಯ್ಸ್ ಕ್ಲಾರಿಟಿ ಇದ್ರೆ ವೇಟಿಂಗ್ ಫಾರ್ ಯುವರ್ ಕಮೆಂಟ್. ಎಸ್ ಅಂತ ಕಮೆಂಟ್ ಮಾಡಿ. ಸೊ ನಿನ್ನೆ ಈ ಕನ್ಫ್ಯೂಷನ್ ಬಗ್ಗೆ ಈಗ ಕ್ಲಿಯರ್ ಮಾಡೋಣ. ನೋಡಿ, ಸಪೋಸ್ ಒಂದು ವೇಳೆ ಎನ್ ಈಕ್ವಲ್ ಟು 2 ಆದರೆ ಏನಾಗತ್ತೆ? 2^6 ಮೈನಸ್ 2^6, 6 2 12, 2 2 4, 2^10 ಅಂದಾಗ 1024. ಸೊ 2^12 ಅಂದರೆ 4096. ಚೆಕ್ ಇಟ್ ಔಟ್. 4^4 ಅಂದಾಗ 256. ಚೆಕ್ ಮಾಡಿ ತಾವು. ಇಟ್ಸ್ ನನ್ ಅದರ್ ದನ್ ದಟ್ ಆಫ್ 3840. ವೆಲ್, ಈಗ ಈ ಸಂಖ್ಯೆ ಕೂಡ 48 ಭಾಗ ಹೋಗತ್ತೆ. ನೋಡಿ, ನಿನ್ನೆ ಇದೇ ವಿಷಯ ಹೇಳ್ತಾ ಇದ್ವಿ ನಾವು, ಯು ಕುಡಂಟ್ ಫಾಲೋ ಡಿವಿಸಿಬಿಲಿಟಿ, ಸ್ಟಾಪ್ ಮಾಡಿದ್ವಿ. ಹಾಗಾದ್ರೆ ಈ ಸಂಖ್ಯೆನೂ 48 ಡಿವೈಡ್ ಆಗತ್ತೆ ಅಂತಂದ್ರೆ, ನೀವು ಎನ್ ಈಕ್ವಲ್ ಟು 3 ಅಂತಲೂ ಸಬ್ಸ್ಟಿಟ್ಯೂಟ್ ಮಾಡಿ, ಆ ಸಂಖ್ಯೆನೂ 48 ಡಿವೈಡ್ ಆಗಲೇಬೇಕು. ಆ್ಯಂಡ್ ಹೆನ್ಸ್ ವಿ ಕನ್ಕ್ಲೂಡ್ ದಸ್, ಎನ್ ಅತ್ಯಂತ ಚಿಕ್ಕ ಬೆಲೆ ಯಾವುದರಿಂದ ಡಿವೈಡ್ ಆಗುತ್ತೋ, ಯೂಸ್ವಲಿ ಎಲ್ಲ ಡಿವೈಡ್ ಆಗ್ತವೆ, ಯಾವುದಾದ್ರು ಒಂದನ್ನು ಟೆಸ್ಟ್ ಮಾಡಿದ್ರೆ ಅಷ್ಟು ಸಾಕು. ಸೊ ನಿನ್ನೆ ಡಿವಿಸಿಬಿಲಿಟಿಯ ಮುಂದುವರೆದ ಭಾಗ ಇದು. ಐ ಹೋಪ್ ಎಲ್ಲರೂ ಜಾಯ್ನ್ ಆಗಿದ್ದೀರಿ ಅಂದ್ಕೊಂಡು. ಅ ವೆರಿ ಗುಡ್ ಮಾರ್ನಿಂಗ್ ಟು ಯು ಆಲ್. ಲೆಟ್ಸ್ ಕಂಟಿನ್ಯೂ ದ ಇಂಟ್ರೆಸ್ಟಿಂಗ್ ಟಾಪಿಕ್. ದಟ್ಸ್ ನನ್ ಅದರ್ ದನ್ ದಟ್ ಆಫ್ ಪ್ರೊಬ್ಯಾಬಿಲಿಟಿ. ಲೆಟ್ಸ್ ಮೂವ್ ಫರ್ದರ್ ಟುವರ್ಡ್ಸ್ ಪ್ರೊಬ್ಯಾಬಿಲಿಟಿ. ಸರಿ, ಹಾಗಾರೆ ಮತ್ತೆ ಆಗ್ತಡ, ಆಲ್ ಆಫ್ ದಮ್ ಹ್ಯಾವ್ ಜಾಯಿನ್ಡ್ ಅಸ್, ಲೆಟ್ಸ್ ಕಂಟಿನ್ಯೂ ಫರ್ದರ್. ಸೊ ಈಗ
Well, friends, let's begin with an interesting topic called as probability. Yes? ಕನ್ನಡದಲ್ಲಿ ಈ ಟಾಪಿಕ್ಗೆ ಸಂಭವನೀಯತೆ ಅಂತ ಕರಿತೀವಿ. ಪ್ರೊಬ್ಯಾಬಿಲಿಟಿ ಅಥವಾ ಸಂಭವನೀಯತೆ ಅಂದರೆ ಘಟನೆಗಳು ಸಂಭವಿಸಬಹುದಾದ ಸಾಧ್ಯತೆಯನ್ನು ಹೇಳ್ತದೆ. ಪ್ರೊಬ್ಯಾಬಿಲಿಟಿ ಐ ಮೀನ್ ಟು ಸೇ ದ ಪಾಸಿಬಿಲಿಟಿ ಆಫ್ ಆಕರೆನ್ಸ್ ಆಫ್ ಅನ್ ಇವೆಂಟ್ ಇಸ್ ನಥಿಂಗ್ ಬಟ್ ದಿ ಪ್ರೊಬ್ಯಾಬಿಲಿಟಿ. ಫಾರ್ ಎಕ್ಸಾಂಪಲ್, ಇವತ್ತು ಮಳೆ ಆಗ್ಬೋದಾ? ಆದರೂ ಆಗಬಹುದು, ಆಗದೇನೂ ಇರಬಹುದು. ಅಂದರೆ ಇಲ್ಲಿ ಕನ್ಫರ್ಮೇಷನ್ ಇರಲ್ಲ. ಎಲ್ಲಿ ಕನ್ಫರ್ಮೇಷನ್ ಇರಲ್ವೋ ಅಲ್ಲಿ ಪ್ರೊಬ್ಯಾಬಿಲಿಟಿ ಇರ್ತದೆ. ಇವತ್ತು 300 ಜನ ಜಾಯ್ನ್ ಆಗ್ತಾರ? ಆಗಬಹುದು, ಆಗದೇನೂ ಇರಬಹುದು. ದ್ಯಾಟ್ಸ್ ನನ್ ಅದರ್ ದನ್ ದ್ಯಾಟ್ ಆಫ್ ಪ್ರೊಬ್ಯಾಬಿಲಿಟಿ. ಇದು ಆಡು ಭಾಷೆಯಲ್ಲಿ ಹೇಳೋದಾಯ್ತು ಅಂದರೆ, ಇದನ್ನೇ ಮ್ಯಾಥಮೆಟಿಕಲಿ ಅಂತ ಹೇಳಿದಾಗ ವಿ ಹ್ಯಾವ್ ದಿ ಡೆಫಿನೇಷನ್ ಆಫ್ ಪ್ರೊಬ್ಯಾಬಿಲಿಟಿ ಹಿಯರ್. ಇದು ನಿಮ್ಮ 10th ಸ್ಟ್ಯಾಂಡರ್ಡ್ಗೆ ಸಿಲೆಬಸ್ ಕೂಡ ಹೌದು. ಎಸ್, ಇಸ್ ಇಟ್ ನಾಟ್ ಯುವರ್ ಸಿಲೆಬಸ್? ಇಟ್ಸ್ ನನ್ ಅದರ್ ದನ್ ದ್ಯಾಟ್ ಆಫ್ ದ ರೇಷಿಯೋ ಆಫ್ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಟು ದ್ಯಾಟ್ ಆಫ್ ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಇಸ್ ಕಾಲ್ಡ್ ಆಸ್ ಪ್ರೊಬ್ಯಾಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್, ವಿ ಹ್ಯಾವ್, ಈಗ ಪ್ರತಿ ಎಕ್ಸಾಮಲ್ಲಿ ವಿ ಹ್ಯಾವ್ ಟೂ ಚಾನ್ಸಸ್. ಒಂದು ಪಾಸ್ ಆಗ್ತೀವಿ ಇಲ್ಲ ಫೇಲ್ ಆಗ್ತೇವೆ. ಐದರ್ ಪಾಸ್ ಆರ್ ಫೇಲ್, ವಿ ಹ್ಯಾವ್ ಟೂ ಚಾನ್ಸಸ್. ಐದರ್ ಪಾಸ್ ಆರ್ ಫೇಲ್, ಒಟ್ಟು ನಮಗೆ ಎರಡು ಚಾನ್ಸ್ ಇರ್ತದೆ. ಸೊ ಪ್ರೊಬ್ಯಾಬಿಲಿಟಿನ ನಾವು ಹೇಗೆ ಇದು ಮಾಡ್ತೇವೆ? ದ ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಟು ದ್ಯಾಟ್ ಆಫ್ ಟೋಟಲ್ ನಂಬರ್ ಆಫ್ ಈವೆಂಟ್ಸ್. ಅಪೇಕ್ಷಿತ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಒಟ್ಟು ಘಟನೆಗಳ ಸಂಖ್ಯೆ. ಒಟ್ಟು ಘಟನೆಗಳು ಎರಡು ರೀತಿಯಲ್ಲಿದ್ದಾವೆ, ಪಾಸ್ ಮತ್ತು ಫೇಲ್. ಇದರಲ್ಲಿ ನಮ್ಮ ಅಪೇಕ್ಷೆ ನಾವು ಪಾಸ್ ಆಗಲೇಬೇಕು ಅಂತ ಇದೆ. ಪಾಸ್ ಆಗೋದು ಇರುವಂಥದ್ದು ಓನ್ಲಿ ಒನ್, ಸೊ ದ್ಯಾಟ್ ದ ಚಾನ್ಸಸ್ ಆರ್ 50-50. ಒಬ್ಬ ಅಭ್ಯರ್ಥಿ ಎಕ್ಸಾಮ್ಗೆ ಅಟೆಂಡ್ ಆದವರು ಪಾಸ್ ಆಗುವಂಥ ಚಾನ್ಸಸ್ 1/2, ಫೇಲ್ ಆಗುವಂಥ ಚಾನ್ಸಸ್ಸು 1/2. ಯಾವಾಗಲೂ ಸಂಭವನೀಯತೆಯ ಬೆಲೆ ಒಂದಕ್ಕಿಂತ ಕಡಿಮೆ ಇರ್ತದೆ. ಫಾರ್ ಎಕ್ಸಾಂಪಲ್, ರೈಟ್ ನೌ ವಿ ಹ್ಯಾವ್ 1/2. ಈಗ ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀವಿ ಅಂತ ಇಟ್ಕೋಣ. ನಾವು ಒಂದು ಕಾಯಿನಿಗೆ ಎಷ್ಟು ಮುಖ ಇರ್ತದ? ಎಸ್, ಯು ಆರ್ ರೈಟ್, ಇಟ್ ಹ್ಯಾಸ್ ಗಾಟ್ ಟೂ ಫೇಸಸ್. ಯಾವ್ಯಾವ್ದು ಇರುತ್ತೆ ಸ್ನೇಹಿತರ? ಒನ್ ಇಸ್ ಹೆಡ್, ಒನ್ ಮೋರ್ ಇಸ್ ಟೇಲ್. ಶಿರ ಮತ್ತು ಪುಚ್ಚ ಅಂತ ಹೇಳಿ ಪುಸ್ತಕದಲ್ಲೂ ಇದೆ ಈ ಮಾಹಿತಿ. ಸರಿ, ಹಾಗಾರೆ ಕಾಯಿನ್ ಒಂದನ್ನು ಟಾಸ್ ಮಾಡಿದಾಗ, ಮೇಲಕ್ಕೆಸೆದಾಗ, ಫೈನ್, ವೆನ್ ಆನ್ ಅನ್ಬಯಾಸ್ಡ್ ಕಾಯಿನ್ ಇಸ್ ಟಾಸ್ಡ್, ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದ ರಿಸಲ್ಟ್ ಟೂ ಅನ್ನೋ ಕ್ವಶನ್ಗೆ, ಅಥವಾ ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದ ರಿಸಲ್ಟ್ ಓನ್ಲಿ ಒನ್ ದಟ್ಸ್ ಹೆಡ್ ಅನ್ನೋ ಒಂದು ಕ್ವಶನ್ಗೆ ಬಿಡಿಸೋ ರೀತಿ ಹೇಗಿರುತ್ತೆ? ಪ್ರೊಬ್ಯಾಬಿಲಿಟಿ ನಿಯಮ ಹೇಳುವಂಥ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಟೋಟಲ್ ಈವೆಂಟ್ಸ್, ದಿಸ್ ಇಸ್ ದಿ ರೂಲ್. ಇದು ಫಿಕ್ಸ್ಡ್, ಇದು ಇದು ಚೇಂಜ್ ಆಗೋದೇ ಇಲ್ಲ. ದಿಸ್ ಇಸ್ ಫಿಕ್ಸ್ಡ್ ಒನ್. ಇನ್ನು ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ನಮಗೆ ಸಿಗುವಂಥ ಒಟ್ಟು ಚಾಯ್ಸ್ಗಳು, ದೇರ್ ಆರ್ ಟೂ, ಒನ್ ಇಸ್ ಹೆಡ್, ಅನದರ್ ಇಸ್ ಟೇಲ್. ಹೀಗಾಗಿ ಒಟ್ಟು ಘಟನೆಗಳ ಸಂಖ್ಯೆ ಎರಡಾಗಿರ್ತದೆ. ಸರಿನಾ? ಈ ಎರಡರಲ್ಲಿ ಅಪೇಕ್ಷಿತ ಘಟನೆ, ಎಕ್ಸ್ಪೆಕ್ಟೆಡ್ ಈವೆಂಟ್ಸ್, ಏನು ಹೇಳ್ತಾರೆ ಅವರು? ದಟ್ ಶುಡ್ ಬಿ ಹೆಡ್. ಎಷ್ಟು ಹೆಡ್ಗಳಿದ್ದಾವೆ ಇಲ್ಲಿ? ಓನ್ಲಿ ಒನ್. ಸೊ ದ್ಯಾಟ್ ವಿ ಸೇ ದ್ಯಾಟ್ 1/2, ಅಂದರೆ ಕಾಯಿನ್ ಒಂದನ್ನು ಟಾಸ್ ಮಾಡಿದಾಗ
ಹೆಡ್ ಅನ್ನು ರಿಸಲ್ಟ್ ಬರೋ ಪ್ರೊಬ್ಯಾಬಿಲಿಟಿ 1/2 ಇರ್ತದೆ. ಈಗ ಇದನ್ನು ಬೇರೊಂದು ಎಕ್ಸಾಂಪಲ್ಗೆ ನಾವು ಕನ್ವೇ ಮಾಡೋದಾದರೆ, ಸೊ ಡೆಲ್ಲಿ NTSC ಒಂದು ಕ್ವಶನ್ ಇತ್ತು, ನಮ್ಮ ನೆಟ್ ಎಕ್ಸಾಮ್ಗೂ ಕೂಡ ಕೇಳಿರುವಂಥ ಕ್ವಶನ್ ಇದು. ದಂಪತಿಗಳಿಬ್ಬರಿಗೆ ಆಲ್ರೆಡಿ ಇಬ್ಬರು ಗಂಡ್ಮಕ್ಕಳಿದ್ದರು, ನಾವು ದೇ ಆರ್ ವೇಟಿಂಗ್ ಫಾರ್ ಅ ಥರ್ಡ್ ಚೈಲ್ಡ್, ಮೂರನೇ ಮಗುವಿಗೋಸ್ಕರ ಕಾಯ್ತಾ ಇದ್ದಾರೆ. ಮೂರನೇ ಮಗುವೂ ಕೂಡ ಗಂಡು ಮಗು ಆಗಬಹುದಾದ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆ. ಲಿಸನ್ ಟು ಮೀ ಕೇರ್ಫುಲ್ಲಿ, ವಾಯ್ಸ್ನ ಕ್ಲಾರಿಟಿ ಇದೆಯಾ? ಆರ್ ಯು ಲಿಸ್ನಿಂಗ್ ಟು ಮೀ ಪ್ರಾಪರ್ಲಿ? ನನಗೆ ನಿಮ್ಮಿಂದ ರಿಪ್ಲೈ ಗೊತ್ತಾಗ್ತಿಲ್ಲ. ವಾಯ್ಸ್ ಕ್ಲಾರಿಟಿ ಇದ್ರೆ ದಯವಿಟ್ಟು ಎಸ್ ಅಂತ ಕಾಮೆಂಟ್ ಮಾಡ್ತಾ ಕಂಟೆಂಟ್ ಕಡೆ ಗಮನ ಕೊಡಿ. ಲೆಟ್ ಮೀ ಹ್ಯಾವ್ ಅನದರ್ ಎಕ್ಸಾಂಪಲ್. ಈಗ ತಾನೇ ಕ್ವಶನ್ ಹೇಳಿರುವಂತ, ದರ್ ಈಸ್ ಅ ಮ್ಯಾರೀಡ್ ಕಪಲ್, ದರ್ ಈಸ್ ಅ ಮ್ಯಾರೀಡ್ ಕಪಲ್, ಲೈಕ್ ವೈಸ್ ಆಲ್ರೆಡಿ ದ ಹ್ಯಾವ್ ಟೂ ಸನ್ಸ್ ಆ್ಯಂಡ್ ದೇ ಆರ್ ವೇಟಿಂಗ್ ಫಾರ್ ದಿ ಅರೈವಲ್ ಆಫ್ ದ ಥರ್ಡ್ ಚೈಲ್ಡ್. ಸೊ ದ ಕ್ವಶನ್ ಆಸ್ಕ್ಡ್ ಇಸ್, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಹ್ಯಾವಿಂಗ್ ದ ಥರ್ಡ್ ಚೈಲ್ಡ್ ಆಲ್ಸೋ ಆಸ್ ಅ ಮೇಲ್ ಚೈಲ್ಡ್ ಇಸ್ ದಿ ಕ್ವಶನ್ ಆಸ್ಕ್ಡ್. ಫೈನ್ ದೆನ್, ಅಕಾರ್ಡಿಂಗ್ ಟು ದ ಫಾರ್ಮುಲಾ ಫಾರ್ ಪ್ರೊಬಾಬಿಲಿಟಿ ಇಸ್ ನಥಿಂಗ್ ಬಟ್ ದ ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಟು ದಟ್ ಆಫ್ ದ ಟೋಟಲ್ ನಂಬರ್ ಆಫ್ ಈವೆಂಟ್ಸ್, ಅಪೇಕ್ಷಿತ ಘಟನೆಗಳ ಸಂಖ್ಯೆ ಅಪಾನ್ ಒಟ್ಟು ಘಟನೆಗಳ ಸಂಖ್ಯೆ. ಸೊ ಮಗು ಜನಿಸಿದಾಗ ಅದು ಬಾಯ್ ಆದರೂ ಆಗಿರಬಹುದು, ಗರ್ಲ್ ಆದರೂ ಆಗಿರಬಹುದು, ಹಾಗಾದರೆ ಒಟ್ಟು ಸಾಧ್ಯತೆಗಳು ಎಷ್ಟಿದೆ? ಎರಡಿದೆ. ದೇರ್ ಆರ್ ಟೂ ಪಾಸಿಬಿಲಿಟೀಸ್, ಸರಿನಾ? ಈ ಎರಡರಲ್ಲಿ ಮೂರನೇ ಮಗು, ಐ ಮೀನ್ ನೆಕ್ಸ್ಟ್ ಚೈಲ್ಡ್, ಎಂತಹ ಮಗು ಆಗಿರಬೇಕು ಅನ್ನೋ ಅಪೇಕ್ಷೆಯನ್ನು, ಎಕ್ಸ್ಪೆಕ್ಟೇಷನನ್ನು, ನಿರೀಕ್ಷೆಯನ್ನು ಆ ಕ್ವಶನ್ ಒಳಗೊಂಡಿದೆ ಅಂದರೆ, ಇಟ್ ಶುಡ್ ಬಿ ಅ ಮೇಲ್ ಚೈಲ್ಡ್, ಅ ಬಾಯ್ ಬೇಬಿ. ಎಷ್ಟು ಬಾಯ್ ಬೇಬಿಗಳು ನಮಗಲ್ಲಿ ಸಿಗ್ತಿದ್ದಾವೆ? ಒನ್. ದನ್ ವಿ ಸೇ ದಟ್ ದಿ ಪ್ರೊಬಾಬಿಲಿಟಿ ಇಸ್ 1/2, 1/2, ಇಸ್ಂಟ್ ಇಟ್ 1/2? ಸೊ ದಿಸ್ ಈಸ್ ವಾಟ್ ದಿ ಫಂಡಮೆಂಟಲ್ ಕಾನ್ಸೆಪ್ಟ್ ಆಫ್, ವೆರಿ ಇಂಟ್ರೆಸ್ಟಿಂಗ್ ಗಂಗಾ ಅವರೇ. ನಾವು ಹೇಳಿದ್ದೇನೆ ಹೇಳಿ, ಮೂರನೇ ಮಗು ಅಂತ ಹೇಳಿದ್ವಿ, ಮೂರನೇ ಡೆಲಿವರಿ ಅಂತ ಹೇಳಲಿಲ್ಲ. ನಿಮ್ಮ ಆಯ್ಕೆ ಯಾವಾಗ ಬರ್ತಿತ್ತು ಅಂದರೆ ಮೂರನೇ ಡೆಲಿವರಿ ಅಂತ ಹೇಳಿದಾಗ. ಬಟ್ ನೀವು ಯೋಚನೆ ಮಾಡಿದ ರೀತಿ ಸರಿ ಇದೆ, ಬಟ್ ಯಾವಾಗ ಅದು ವರ್ಕ್ ಆಗತ್ತಾ? ಎಸ್ ಪ್ರವೀಣ್ ಅವರೇ, ಜುಡುವ ಯಾವಾಗತ್ತಾ? ನಾವು ಥರ್ಡ್ ಡೆಲಿವರಿ ಅಂತ ಹೇಳಿದಾಗ ನಾವು ಹೇಳಿದ್ದೇನೋ, ಮೂರನೇ ಮಗು ಅಂತ ಹೇಳಿದ್ವಿ, ಮೂರನೇ ಡೆಲಿವರಿ ಅಂತ ಹೇಳಲಿಲ್ಲ. ನೀವು ಮಾತು ಹೇಳಿದ ತಕ್ಷಣ ನನಗೆ ನಮ್ಮ ಕಾಲೇಜ್ ಡೇಸಲ್ಲಿ ಆಗಿರುವಂಥ ಒಂದು ಮಾಹಿತಿ ಪ್ರೊಬಾಬಿಲಿಟಿಗೆ ಸಂಬಂಧಪಟ್ಟಂತೆ ನೆನಪಾಯಿತು. ಕಾಲೇಜಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ, ಮೇಸ್ಟ್ರು ನಾವು ಪ್ರಿನ್ಸಿಪಲ್ರೆಲ್ಲರೂ ಒಟ್ಟಿಗೆ. ತುಂಬ ಇಂಟ್ರೆಸ್ಟಿಂಗು ಫೈನಲ್ ಮ್ಯಾಚು, ಇಂಡಿಯಾ ಆಸ್ಟ್ರೇಲಿಯಾ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ವಿ. ಯಾರ ಗಮನನೂ ಆ ಕಡೆ ಈ ಕಡೆ ಇಲ್ಲ, ಎಲ್ಲರೂ ಅದೇ ಕಡೆ. ಲೇಟಾಗಿ ನಮ್ಮ ಫ್ರೆಂಡ್ ಬಂದ, ರಾಜು ಅಂತ, ಹಾಯ್ ಅಂದ. ಯಾರೂ ಮಾತಾಡಲಿಲ್ಲ, ಅವನಿಗೆ ಪಾಪ ಸಿಟ್ಟು ಬಂದ್ಬಿಡ್ತು, ಕಿರಿಕಿರಿ ಅನ್ನಿಸ್ತು ಅವನಿಗೆ. ಏಯ್, ಬೆಟ್ಸ್ ಯಾರು ಕಟ್ತೀರಿ ಅಂದ ಎಲ್ಲರೂ, ಓ ಎಸ್ 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 ನಾನು 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 ಅಂತಂದರು. ಸರಿ, ಎಷ್ಟೆಷ್ಟು? 100, 200, 500, 1000? ಅವನು, ಏ ಇಲ್ಲ, ಮಿನಿಮಮ್ 500 ಅವರೇ ಕಟ್ಟದಪ್ಪ ಅಂದ. ಸರಿ, ಒಂದು ಅರ್ಧ ಜನರ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತಿದ್ದಾನೆ. ಕೆಲವರು ದುಡ್ಡು ಕೊಡೋದು ಲೇಟ್ ಆಯಿತು, ಅಲ್ಲಿ ಕ್ರಿಕೆಟ್ ಕಡೆ ಗಮನ ಆಯ್ತು ಅವನಿಗೆ. ಏ ಬೇಗ ಕೊಡೋ ಅಂದ. ಏ ತಾಳ ಕೊಡ, ಏ ಬೇಗ ಕೊಡು ಅಂತಂದ. ಸಿಟ್ಟು ಬಂದ್ಬಿಡ್ತು ಅವನಿಗೆ. ಕೊಡ್ತೀನಿ ತಾಳ, ಏನು ಕಂಡೀಷನ್ನ ಹೇಳಿಲ್ಲ, ಏನು ಸುಮ್ಮನೆ ದುಡ್ಡು ಕೇಳೋದು ಅಂದ. ಅವನು ಅವಾಗ ಕಂಡೀಷನ್ ಹೇಳ್ದ, ಕಂಡೀಷನ್ ಹೇಳೋಕ್ಕೇನು, ಎರಡರಲ್ಲಿ ಒಂದು ಟೀಮ್ ಗೆಲ್ಲತ್ತೆ ಅಂತ. ಎರಡರಲ್ಲಿ ಒಂದು ಟೀಮ್ ಗೆದ್ದೇ ಗೆಲ್ಲತ್ತೆ, ಅದನ್ನೇ ನೀನು ಹೇಳೋದು ನನ್ನ ಮಗನೇ ಅಂಥೇಳಿ ಎಲ್ಲರೂ ಎದ್ದು ಹೊಡಿಯೋಕೆ ಹೋದ್ರು ಅವನನ್ನು. ಎರಡರಲ್ಲಿ ಒಂದು ಟೀಮ್ ಗೆಲ್ಲಬೇಕು ತಾನೇ, ಇಸ್ಂಟ್ ಇಟ್? ಅವನು ಭಾಳ ಕೂಲಾಗಿ ಹೇಳ್ದ,
ಯಾಕಪ್ಪ ಮ್ಯಾಚ್ ಡ್ರಾ ಆಗಬಾರ್ದ ಯಾಕಪ್ಪ ಮ್ಯಾಚ್ ಕ್ಯಾನ್ಸಲ್ ಆಗಬಾರ್ದ ಯಾಕಪ್ಪ ಮಳೆ ಬಂದು ಇಡೀ ಪಿಚ್ ಎಲ್ಲ ಕ್ರಿಕೆಟ್ ಆಡೋಕೆ ಬರದಂಗೆ ಆಗದೆ ಅಂಪೈರೇ ಮ್ಯಾಚನ್ನು ಕ್ಯಾನ್ಸಲ್ ಮಾಡಬಾರ್ದ ಸಿ ದ ಡಿಫ್ರೆನ್ಸ್ ಸೊ ಅದೇ ಹೇಳದ್ನಲ್ಲ ಈಗ ನೀವು ಕೊಟ್ಟ ರಿಯಾಕ್ಷನ್ಗೆ ಜಸ್ಟ್ ಐ ರಿಕಾರ್ಡ್ ಲೈಕ್ ವೈಸ್ ನಾವು ನಿಮಗೆ ಹೇಳಿದ್ದು ಥರ್ಡ್ ಡೆಲಿವರಿ ಅಂತಲ್ಲ ಸೊ ಮೂರನೇ ಮಗು ಅಂತ ನಾವೇ ಹೇಳಿದ್ದೀವಿ ಅಂದ್ರೆ ಇಟ್ ಇಂಪ್ಲೈಸ್ ದಟ್ ದರ್ ಈಸ್ ಅ ಬರ್ತ್ ಆಫ್ ಎ ಸಿಂಗಲ್ ಚೈಲ್ಡ್ ಕ್ವಶನ್ ಅಲ್ಲಿ ಏನಿದೆಯೋ ಅದನ್ನ ಫಾಲೋ ಮಾಡಿ ಅದರ ಹೊರತಾಗಿ ನೀವು ಕಲ್ಪನೆ ಮಾಡ್ಕೊಳ್ಳೋದು ಬೇಡ ಇನ್ ಕೇಸ್ ಕಲ್ಪನೆ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಸರಿಯಾದ ಪ್ರೂಫ್ಸ್ ಬೇಕಲ್ಲ ಇಸ್ಂಟ್ ಇಟ್ ಜುಡುವ ಅಂದ್ರೆ ಟ್ವಿನ್ಸ್ ಅಂತ ಅರ್ಥ ಹಿರೇಮಠ ಅವರ ಡನ್ ರೈಟ್ ನಾ ವೆಲ್ ಈಗ ಇನ್ನೊಂದು ಎಕ್ಸಾಂಪಲ್ ತಗೊಂತೀನಿ ನಾನು ನಿಮಗೆ ಆಟದ ಎಲೆಗಳ ಒಂದು ಸಟ್ಟಲ್ಲಿ ನಿಮಗೆ ನೈನ್ ಸ್ಟ್ಯಾಂಡರ್ಡ್ಗೂ ಸಂಭವನೀಯತೆ ಇದೆ ಟೆಂತ್ಗೂ ಇದೆ ಆಟದ ಎಲೆಗಳ ಒಂದು ಸಟ್ಟಿದೆ ಅಂತ ಇಟ್ಕೊಳ್ಳಿ ಎಷ್ಟು ಎಲೆಗಳಿರ್ತಾವೆ ಅದರಲ್ಲಿ 52 ಈ ಆಟದ ಎಲೆಗಳ ಸಟ್ಟಿಂದ ಒಂದು ಎಲೆಯನ್ನು ನಾವೇನಾದ್ರು ಹೊರತಗದ್ರೆ ಅ ಸಿಂಗಲ್ ಕಾರ್ಡ್ ಇಸ್ ಬೀಯಿಂಗ್ ಎಜೆಕ್ಟೆಡ್ ಆ ಎರಡು ಎಲೆಗಳಲ್ಲಿ ಐ ಮೀನ್ ಆ 52 ಎಲೆಗಳಲ್ಲೇ ಒಂದು ಎಲೆ ಹೊರತೆಗೆದಾಗ ಆ ಎಲೆಯು ಕೆಂಪು ಬಣ್ಣದ್ದಾಗಿರುವ ಸಂಭವನೀಯತೆ ಎಷ್ಟು ಲೆಟ್ ಮಿ ರಿಪೀಟ್ ದಿ ಕ್ವಶನ್ ಇನ್ ಇಂಗ್ಲಿಷ್ ಆಲ್ಸೋ ಇಟ್ಸ್ ಅ ಸೆಟ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ಫ್ರಮ್ ವಿಚ್ ವಿ ವಾಂಟ್ ಟು ರಿಮೂವ್ ಆರ್ ವಿ ವಾಂಟ್ ಟು ಪಿಕ್ ವಿ ವಾಂಟ್ ಟು ಸೆಲೆಕ್ಟ್ ಅ ಕಾರ್ಡ್ ರ್ಯಾಂಡಮ್ಲಿ ಯಾದೃಚ್ಛಿಕವಾಗಿ ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ತೀವಿ ವಿನಃ ಕಲರ್ ಯಾವುದು ನಂಬರ್ ಯಾವುದು ಲೆಟರ್ ಯಾವುದು ನೋಡ್ ಆಯ್ಕೆ ಮಾಡ್ಕೊಳ್ಳೋದಲ್ಲ ರ್ಯಾಂಡಮ್ ಆಗಿ ಯಾದೃಚ್ಛಿಕವಾಗಿ ಸುಮ್ಮನೆ ಒಂದು ಕಾರ್ಡನ್ನು ಎತ್ಕೊಂತೀವಿ ಆ ಕಾರ್ಡು ವಾಟ್ ಈಸ್ ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಅ ರೆಡ್ ಕಲರ್ಡ್ ಕಾರ್ಡ್ ವೆನ್ ವಿ ಪಿಕ್ ಅ ಸಿಂಗಲ್ ಕಾರ್ಡ್ ಫ್ರಮ್ ದ ಡೆಕ್ ಆಫ್ ಪ್ಲೇಯಿಂಗ್ ಕಾರ್ಡ್ಸ್ ಇಸ್ ದಿ ಕ್ವಶನ್ ಆಸ್ಟ್ ಕನ್ನಡದಲ್ಲಿ ಮತ್ತೊಂದು ಸಾರಿ ರಿಪೀಟ್ ಮಾಡ್ತಾನೆ ಆಟದ ಎಲೆಗಳ ಒಂದು ಪ್ಯಾಕಿಂದ ಒಂದು ಎಲೆಯನ್ನು ಯಾದೃಚ್ಛಿಕವಾಗಿ ರ್ಯಾಂಡಮ್ ಆಗಿ ಹೊರ ತೆಗೆದಾಗ ಆ ಎಲೆಯು ಕೆಂಪು ಬಣ್ಣದ್ದಾಗಿರಬಹುದಾದ ಸಂಭವನೀಯತೆ ಎಷ್ಟು ಅಂತ ಅಕಾರ್ಡಿಂಗ್ ಟು ದಿ ಫಾರ್ಮುಲಾ ಇದು ನೆನಪಿಡೋಕ್ಕೂ ಒಂದು ಸೂತ್ರ ಇದೆ ರೀ PET ಪೆಟ್ ಅಂತ ಸಾಕು ಪ್ರಾಣಿಗೆ ತಾನೇ ಪೆಟ್ಟಂತೀವಿ ಗಡಿಯಾರದ ದಿಕ್ಕಲ್ಲಿ ಪೆಟ್ಟಂತೀವಿ ನಾವು ಸೊ ದಟ್ ವಿ ಕ್ಯಾನ್ ಈಸಿಲಿ ರಿಮೆಂಬರ್ ಪ್ರೊಬ್ಯಾಬಿಲಿಟಿ ಈಸ್ ಈಕ್ವಲ್ ಟು ಎಕ್ಸ್ಪೆಕ್ಟೆಡ್ ಈವೆಂಟ್ಸ್ ಟೋಟಲ್ ಈವೆಂಟ್ಸ್ ಸೊ ಸಂಭವನೀಯತೆಯಲ್ಲಿ ಒಟ್ಟು ಘಟನೆಗಳ ಸಂಖ್ಯೆ ಒಂದು ಪ್ಲೇಯಿಂಗ್ ಕಾರ್ಡ್ ಸೆಟ್ಟಲ್ಲಿ ಎಲೆಗಳು ಎಷ್ಟಿರ್ತದೆ 52 ಇರ್ತದೆ 52 ಜಾಸ್ತಿ ಇರುತ್ತೆ ಎಸ್ ಇನ್ನುಳಿದಂಥ ಜೋಕರ್ಸ್ ಅನ್ನ ಕೌಂಟ್ ಮಾಡೋ ಹಾಗಿಲ್ಲ ಇಲ್ಲಿ ಆ ಕಾರ್ಡ್ಸ್ಗಳ ಬಗ್ಗೆ ಮಾತಾಡ್ತೇನೆ ಲೆಟ್ ಮಿ ಗಿವ್ ಯು ಸಮ್ ಡೀಟೇಲ್ಸ್ ಅಬೌಟ್ ಇಟ್ ಈ 52 ರೆಡ್ ಕಲರ್ಡ್ ಕಾರ್ಡ್ಸ್ ಎಷ್ಟಿರ್ತಾವ ದೇ ಆರ್ 26 ಸೊ 26 ಒನ್ಸ್ 26 ಟೂಸ್ ಸೊ ದಟ್ ಒನ್ ಇನ್ ದಿ ನ್ಯೂಮರೇಟರ್ ಟೂ ಇನ್ ದಿ ಡಿನಾಮಿನೇಟರ್ ಪ್ಲೇಯಿಂಗ್ ಕಾರ್ಡ್ಗಳ ಒಂದು ಸೆಟ್ಟಿಂದ ಒಂದು ಎಲೆಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಆ ಎಲೆಯು ಕೆಂಪು ಬಣ್ಣದ್ದಾಗಿರಬಹುದಾದ ಸಂಭವನೀಯತೆ ಕೆಂಪು ಬಣ್ಣದ ಟೋಟಲ್ 26 ಇರುತ್ತೆ ರೀ ಒಂದಲ್ಲ ಕೆಂಪು ಬಣ್ಣದ್ದಾಗಿರಬಹುದಾದ ಸಂಭವನೀಯತೆ 1/2 ಆಗಿರ್ತದೆ 1/52 ಅಲ್ಲ ನೋಡಿ ಈ ಕಾರಣಕ್ಕೆ ನನಗೆ ಫಂಡಮೆಂಟಲ್ಸಿಂದ ಸ್ಟಾರ್ಟ್ ಮಾಡಿದ್ದು ಸ್ನೇಹಿತರೆ ಸ್ಯಾಟ್ನ ಡೆಪ್ತ್ ಡಿಫ್ರೆಂಟ್ ಆಗಿದೆ ಈ ಫಂಡಮೆಂಟಲ್ಸ್ ಇಲ್ಲ ಈಗ ನೇರವಾಗಿ ನಾನು ನಿಮಗೆ NTSC ಕ್ವಶನ್ ಡಿಸ್ಪ್ಲೇ ಮಾಡಿದ್ರೆ ಐ ಹ್ಯಾವ್ ಕ್ವಶನ್ಸ್ ರೆಡಿ ವಿತ್ ಮೀ ಇಲ್ಲಿ ಏನಂತ ಹೇಳಿ ನಾನು ನಿಮಗೆ ಲುಕ್ ಹಿಯರ್ ಗಮನಿಸ್ತಾ ಇದ್ದೀರಾ ಇಫ್ ದ ಟೂ ಡೈಸ್ ಆರ್ ಥ್ರೋನ್ ಟುಗೆದರ್ ದ ಪ್ರಾಬಿಲಿಟಿ ದಟ್ ದ ಡಿಫರೆನ್ಸ್ ಬಿಟ್ವೀನ್ ದ ನಂಬರ್ಸ್ ಅಪಿಯರಿಂಗ್ ಆನ್ ದಮ್ ಇಸ್ ಎ ಪ್ರೈಮ್ ನಂಬರ್ ಇಟ್ಸ್ ಎನ್ ಟಿ ಎಸ್ ಸಿ ಕ್ವಶನ್
ಫಂಡಮೆಂಟಲ್ಸ್ ಇಲ್ಲದೆ ಹೋಗೋದು ಬೇಡ ಅಂತಾನೆ ಮೊನ್ನೆಯಿಂದ ಹೇಳ್ತಾ ಇರೋದನ್ನ ನಿಮಗೆ. ನೀವು ಪ್ರತಿ ಕಾನ್ಸೆಪ್ಟ್ ಅಂತ ಬಂದಾಗ ನೀವೇ ಹೇಳಿದ್ರೆ ಕಮೆಂಟ್ ಮಾಡಿದ್ರೆ ಸರ್ ನೈನ್ತಿಗಿದೆ ಅಂತ ಹೇಳಿ. ಏನಾಗಿದೆ ಸ್ನೇಹಿತರೆ, ಅಫ್ಕೋರ್ಸ್ ಅಲ್ಲಿ ನೈನ್ತಿಗಿದೆ ಸಿಲೆಬಸ್ಸು, ಇಲ್ಲ ಅಂತ ಹೇಳಲ್ಲ. ಅಲ್ಲೇನು ಮಾಡಿದಿರಿ ಅಂದರೆ, ನೀವು ನಿಮ್ಮ ಪರೀಕ್ಷಾ ದೃಷ್ಟಿಕೋನಕ್ಕೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟನ್ನು ಫಾಲೋ ಮಾಡಿದಿರಿ. ಕೊರೋನಾದಿಂದಾಗಿ ಸ್ವಲ್ಪ ಟೈಮ್ ಗ್ಯಾಪ್ ಬೇರೆ ಆಗಿದೆ, ಅಥವಾ ಸ್ಕೂಲ್ಸಲ್ಲಿ 2, 3, 4 ಅಂಕದ ಪ್ರಶ್ನೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ, ಬಟ್ ಇಲ್ಲಿ ಕೇಳೋ ಪ್ರತಿ ಪ್ರಶ್ನೆ 1 ಅಂಕದ ಪ್ರಶ್ನೆ ಅನ್ನೋಕ್ಕಿಂತ ಜಾಸ್ತಿ ಮಲ್ಟಿಪಲ್ ಚಾಯ್ಸ್ ಅಪ್ರೋಚ್ ಇರ್ತದೆ. ಇಲ್ಲಿ ಪ್ರಶ್ನಿಸುವ ಶೈಲಿ ಭಿನ್ನವಾಗಿರ್ತದೆ. ಆ ಕಾರಣಕ್ಕೆ ಹೇಳಿದ್ದು ಕಾನ್ಸೆಪ್ಟ್ ಈಸಿ, ಎವರೇಜ್, ಡಿಫಿಕಲ್ಟ್ ಅನ್ನೋ ಕ್ಯಾಟಗರೈಸೇಷನ್ ಬೇಡ. ನಮಗೆ ಎಕ್ಸಾಮಿಗೆ ಏನಿಲ್ಲ ಬಂದಿದೆ ಅದರ ಕಡೆ ಗಮನ ಹರಿಸೋಣ. ಪ್ರತಿ ಸಲ NTSC ಕ್ವಶನ್ ಪೇಪರಲ್ಲಿ ಯು ವಿಲ್ ಫೈಂಡ್ 1 ಕ್ವಶನ್ ರಿಲೇಟೆಡ್ ಟು ಪ್ರೊಬ್ಯಾಬಿಲಿಟಿ, ಸಂಭವನೀಯತೆಗೆ ಸಂಬಂಧಪಟ್ಟಂತೆ. ಸೊ ಲೆಟ್ ಮಿ ಕ್ಲಿಯರ್ ಸಮ್ ಆಫ್ ದಿ ಇಶ್ಯೂಸ್ ರಿಲೇಟೆಡ್ ಟು ಇವುಗಳಿಗೆ ಸಂಬಂಧಪಟ್ಟಂಥ ಇನ್ನಷ್ಟು ವಿಷಯಗಳ ಬಗ್ಗೆ ಮಾತಾಡ್ಕೊಂಡೆ. ಈಗ ಸೇ ಫಾರ್ ಎಕ್ಸಾಂಪಲ್, ನಮಗೆ ಕಾಯಿನ್ ಅಂತ ಹೇಳಿದಾಗ, ನಾಣ್ಯ ಅಂತ ಹೇಳಿದಾಗ ಅದು ಒಟ್ಟು 2 ಆಯ್ಕೆಗಳನ್ನು ಕೊಡುತ್ತದೆ. ಯಾವ್ಯಾವ ಆಯ್ಕೆಗಳು? 1 is head, another is tail. ವಿಲ್ ಯು ಎಗ್ರಿ? ಶಿರ ಮತ್ತು ಪುಚ್ಛ ಅಂತ ಕರಿತೀವಿ ಇದನ್ನು. ಬಟ್ ಆ 2 ಪದಗಳು ತಪ್ಪು ಅಂತ ಗಣಿತ ಹೇಳುತ್ತೆ. ನಮ್ಮ ದೇಶದ ರಾಷ್ಟ್ರ ಲಾಂಛನದಲ್ಲಿ, ರಾಷ್ಟ್ರ ಮುದ್ರೆಯಲ್ಲಿ ಒಂದು ಜೀವಿ ಇದೆ, ಒಂದು ಪ್ರಾಣಿ ಇದೆ, ಸರಿನಾ? ಸೊ ಇಲ್ಲಿ ನಮಗೆ ಆ ಪ್ರಾಣಿ ಕಂಡ್ರೆ ಹೆಡ್ ಅಂತ, ಕಾಣದೆ ಹೋದ್ರೆ ಟೇಲ್ ಅಂತ ಕರಿತೀವಿ. ಸಿಂಹದ ಮುಂಭಾಗ, ಸಿಂಹದ ಹಿಂಭಾಗ. ಎಲ್ಲ ದೇಶಗಳ ರಾಷ್ಟ್ರ ಮುದ್ರೆಯಲ್ಲಿ ಪ್ರಾಣಿ ಇರಬೇಕಲ್ಲ, ಹೀಗಾಗಿ ಎಲ್ಲ ದೇಶದಲ್ಲಿ ಹೆಡ್ ಅಥವಾ ಟೇಲ್ ಅನ್ನೋ ಪದಗಳಿರಬೇಕಲ್ಲ. ಸೊ ಅವರು ಯೂಸ್ ಮಾಡುವಂಥ ಪದಗಳು ಆಬ್ವರ್ಸ್ ಆ್ಯಂಡ್ ರಿವರ್ಸ್ ಅಂತ. ಆಬ್ವರ್ಸ್ ಅಂದರೆ ಮುಮ್ಮುಖ ಅಂತ, ರಿವರ್ಸ್ ಅಂದರೆ ಹಿಮ್ಮುಖ ಅಂತ. ಸಂಖ್ಯಾಶಾಸ್ತ್ರೀಯವಾಗಿ, ಮ್ಯಾಥಮೆಟಿಕಲಿ, ಗಣಿತೀಯವಾಗಿ ಬಳಸುವ ತಾಂತ್ರಿಕ ಪದಗಳು ಬಂದು ಆಬ್ವರ್ಸ್ ಆಸ್ ವೆಲ್ ಆಸ್ ರಿವರ್ಸ್, ಬಟ್ ನಾಟ್ ಹೆಡ್ ಆ್ಯಂಡ್ ಟೇಲ್. ಆದರೆ ನಮ್ಮ ದೇಶದಲ್ಲಿ ಅದು ಏನು ಹೇಳ್ತೀರಿ ನೀವು, ರೂಢಿಯಿಂದ ಬಂದಿದೆ ಅಂತ. ಬೈ ಪ್ರಾಕ್ಟಿಸ್, ಬೈ ಡಿಫಾಲ್ಟ್ ವಿ ಹ್ಯಾವ್ ಬೀನ್ ಯೂಸ್ಡ್ ಟು ವರ್ಡ್ಸ್ ಹೆಡ್ ಆ್ಯಂಡ್ ಟೇಲ್ ಅಂತ. ಯಾವುದೇ ಕಾಯಿನ್ ಈ 2 ಆಯ್ಕೆಗಳನ್ನು ಕೊಡ್ತದೆ. ಎಂಥ ಕಾಯಿನ್ ಆಗಿರಬೇಕದು? ಕುಂದಿಲ್ಲದ, ಅನ್ಬಯಾಸ್ಡ್. ಯಾವುದೋ ಒಂದು ಓಲ್ಡ್ ಹಿಂದಿ ಮೂವಿನಲ್ಲಿ ಬಂದಿತ್ತು, ನೋಡಿರ್ಬೇಕು ನೀವು. ಅವ್ರ ಹತ್ರ ಒಂದು ಕಾಯಿನ್ ಇರ್ತದೆ, 2 ಕಡೆ ಕೂಡ ಹೆಡ್ಡೇ ಇರ್ತದೆ. ಅವ್ರು ಪ್ರತಿ ಸಲ ಟಾಸ್ ಮಾಡಿದಾಗ ಕೇಳೋರು, ಹೆಡ್ ಬೇಕಾ ಟೇಲ್ ಬೇಕಾ? ಎದುರುಗಡೆ ಇರೋ ವ್ಯಕ್ತಿ ಏನು ಹೇಳಿಲ್ಲ ಅಂದರೆ ನನಗೆ ಹೆಡ್ ಬೇಕಪ್ಪ ಅಂತ ತಾವೇ ಹೇಳ್ಬಿಡೋರು. ಯಾಕಂದರೆ 2 ಕಡೆ ಹೆಡ್ ಬರ್ತಿತ್ತಲ್ಲ ಅದು. ಅಂಥ ಕಾಯಿನನ್ನು ಈ ಲೆಕ್ಕಕ್ಕೆ ತೊಗೊಳ್ಳಲ್ಲ ನಾವು. ದಟ್ಸ್ ಎ ಬಯಾಸ್ಡ್ ಕಾಯಿನ್. ಕುಂದಾಗಿರುವಂಥ, ರಿಪೇರಿ ಮಾಡಿರುವಂಥ ಮೂಲ ನಾಣ್ಯದಲ್ಲೇ ಬದಲಾವಣೆಯನ್ನು ತಂದಂತಹ ನಾಣ್ಯ ಅದು, ಅದನ್ನು ತಗೊಳ್ಳಲ್ಲ ನಾವು. ಸಂಭವನೀಯತೆ ಅಧ್ಯಾಯದಲ್ಲಿ ಕುಂದಿಲ್ಲದ ನಾಣ್ಯಗಳನ್ನು ಮಾತ್ರ ಪರಿಗಣಿಸಬೇಕು ಅಂತ ನಿಯಮ ಇದೆ. ಹೀಗಾಗಿ ನಿಮ್ಮ ಕ್ವಶನ್ ಸ್ಟಾರ್ಟ್ ಆಗೋದು ಆನ್ ಅನ್ಬಯಾಸ್ಡ್. ನೀವು ನೋಡಿಬೇಕಾದ್ರೆ ಕ್ವಶನನ್ನು, ವೆನ್ ಆನ್ ಅನ್ಬಯಾಸ್ಡ್ ಕಾಯಿನ್ ಇಸ್ ಟಾಸ್ಡ್ ಅಂತ ಇರ್ತದೆ ಕನ್ನಡದಲ್ಲಿ. ಕುಂದಿಲ್ಲದ ನಾಣ್ಯವೊಂದನ್ನು, ಕುಂದಿಲ್ಲದ ಅಂದರೆ ಯಾವುದೇ ತೊಂದರೆ ಆಗಿರದ, ಬದಲಾವಣೆ ಆಗಿರದ, ಮೌಲ್ಯಯುತವಾದ ಆ ನಾಣ್ಯ ಚಲಾವಣೆಗೆ ಯೋಗ್ಯ ಆಗಿರಬೇಕು, ಅಂತಹ ನಾಣ್ಯವನ್ನು ಮಾತ್ರ ಪರಿಗಣಿಸಬೇಕು ಅಂತ ನಿಯಮ. ಇದು 2 ಆಯ್ಕೆಗಳನ್ನು ಕೊಡ್ತದೆ. ಇದನ್ನು ಹೊರತುಪಡಿಸಿದ್ರೆ, ಅಪಾರ್ಟ್ ಫ್ರಮ್ ದಟ್ ಆಫ್ ಕಾಯಿನ್, ವಾಟ್ ವಿ ಹ್ಯಾವ್, ಕಾಯಿನನ್ನು ಬಿಟ್ಟರೆ ನಮಗೆ ಅವರು ಕೊಡೋದು ಮತ್ತೊಂದು ದಾಳ, ಡೈಸ್. ಆಲ್ರೆಡಿ ದಾಳ ಪಾಠ ಕೇಳಿದಿರಿ ನೀವು, ಯು ಆರ್ ಅವೇರ್ ರಿಗಾರ್ಡಿಂಗ್ ಇಟ್, ಹೌ ಇಟ್ ಅಪಿಯರ್ಸ್, ಹೇಗೆ ಕಾಣಿಸುತ್ತೆ. ಇದ್ರ ಮೇಲೆ 1, 2, 3, 4, 5, 6 ಅನ್ನೋ ನ್ಯೂಮರಲ್ಸ್ ಅಥವಾ ಚುಕ್ಕೆಗಳು. ಬಟ್ ಸಂಭವನೀಯತೆ ಈ ಅಧ್ಯಾಯದಲ್ಲಿ ನಾವು ಗಮನಿಸೋದು 6 ಆಯ್ಕೆಗಳನ್ನು ಹೊಂದಿರೋ ಆ ಆಯ್ಕೆಗಳು 1, 2, 3, 4, 5, and 6. ನಿಮಗೆ NTSC ಕೇಳಿದ ಕ್ವಶನ್ಸಲ್ಲೇ ಡೈಸ್ ಬಗ್ಗೆ ಕ್ವಶನ್ಸ್ ಜಾಸ್ತಿ ಇದೆ.
ಹಾಗಂತ ಕಾರ್ಡ್ಸ್ ಬಗ್ಗೆ ಕೇಳಿಲ್ಲ ಅಂತಲ್ಲ ಕಾಯಿನ್ ಬಗ್ಗೆನೂ ಕೇಳಿಲ್ಲ ಅಂತಲ್ಲ ಬಟ್ ಡೈಸ್ ಬಗ್ಗೆ ಕ್ವೆಶ್ಚನ್ಸ್ ಜಾಸ್ತಿ ಕೇಳಿದ್ದಾರೆ ಎಲ್ಲ ಡೈಸ್ಗಳಿಗೂ ಆರು ಮುಖ ಇರಲ್ಲ ಮಾರ್ಕೆಟಲ್ಲಿ ನಿಮಗೆ ಎಂಟು ಮುಖ ಇರೋ ಡೈಟ್ಸ್ ಸಿಗುತ್ತೆ ಹದಿನಾರು ಮುಖಗಳಿರೋ ಡೈಸ್ ಸಿಗುತ್ತೆ ಮುಖಗಳೇ ಇಲ್ಲದೆ ಇರುವಂಥ ಸ್ಪೆರಿಕಲ್ ಗೋಳಾಕಾರವಾಗಿರುವಂಥ ಡೈಸ್ ಕೂಡ ಅವೈಲೇಬಲ್ ಇದೆ ಆದರೆ ನಾವು ಪ್ರೊಬಾಬಿಲಿಟಿ ಸಂಭವನೀಯತೆ ಈ ಟಾಪಿಕ್ಕಲ್ಲಿ ಬಳಸೋ ದಾಳಕ್ಕೆ ಕಡ್ಡಾಯವಾಗಿ ಆರು ಮುಖಗಳ ದಾಳ ಮಾತ್ರ ಇರಬೇಕು ಅಂತ ಅಪೇಕ್ಷಿಸ್ತೇವೆ ಲೆಟ್ಸ್ ಮೂವ್ ಟುವರ್ಡ್ಸ್ ದಿ ನೆಕ್ಸ್ಟ್ ಪಾರ್ಟ್ ಆಟದ ಎಲೆಗಳು ಪ್ಲೇಯಿಂಗ್ ಕಾರ್ಡ್ಸ್ ಎಷ್ಟು ಜನರಿಗೆ ಆಟದ ಎಲೆಗಳ ಬಗ್ಗೆ ಗೊತ್ತಿದ ಎಸ್ ಐ ಆಮ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್ ಎಸ್ ಹಿರೇಮಠ್ ಅವರೇ ಈಗ ನೋಡೋಣ ವಿ ಶಾಲ್ ಡಿಸ್ಕಸ್ ನಿಮ್ಮ ಪ್ರಶ್ನೆಗಳ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಅವಸರ ಬೇಡ ಬಿ ಸ್ಲೋ ಎಸ್ ಕೇಳ್ಕೊಳ್ಳಿ ಟೋಟಲಿ ದೇರ್ ಆರ್ 52 ಕಾರ್ಡ್ಸ್ ಟೋಟಲಿ ಎಷ್ಟು ಕಾರ್ಡ್ಸ್ ಇರ್ತವೆ ಆ 52ರದ್ದು ಒಂದು ವಿಶೇಷತೆ ಇದೆ ಒಂದು ವರ್ಷಕ್ಕೆ 52 ವಾರಗಳಿದೆ ನೋಡಿ ಇಸ್ಂಟ್ ಇಟ್ ಆ 52ರ ಪರಿಸ್ಥಿತಿ ಹೇಗಿದೆ ಗೊತ್ತಾ ಏಕಾಂಕ ಡಿಜಿಟ್ ಸಮ್ ಐದಕ್ಕೆ ಎರಡು ಸೇರಿಸಿದ್ರೆ ಒಂದು ವಾರಕ್ಕೆ ಏಳು ದಿನ ಆ ಏಳರಲ್ಲಿ ಐದು ವರ್ಕಿಂಗ್ ಡೇಸು ಎರಡು ದಿನ ವೀಕೆಂಡು ಸುಮ್ಮನೆ ಏನೋ ಒಂದು 52 ಇಲ್ಲ ಕಾರ್ಡ್ಗಳಲ್ಲಿರೋ 52 ಸಂಪೂರ್ಣ ಕ್ಯಾಲೆಂಡರ್ನ ಕಥೆಯನ್ನೇ ಒಳಗೊಂಡಿದೆ ಚರ್ಚೆ ಮಾಡೋಣ ಈಗ ಭೂಮಿಯ ದೈನಂದಿನ ಚಲನೆಯಿಂದಾಗಿ ಬಿಕಾಸ್ ಆಫ್ ದ ರೊಟೇಷನ್ ಆಸ್ ವೆಲ್ ಆಸ್ ರೆವಲ್ಯೂಷನ್ ಆಫ್ ದಿ ಅರ್ತ್ ವಿ ಡೂ ಎಕ್ಸ್ಪೀರಿಯನ್ಸ್ ಸಮ್ ಆಫ್ ದಿ ಚೇಂಜಸ್ ಲೈಕ್ ಡೇ ಆ್ಯಂಡ್ ನೈಟ್ ಹಗಲು ರಾತ್ರಿ ಉಂಟಾಗ್ತವ ಅದೇ ಹಗಲು ರಾತ್ರಿನ ಇಲ್ಲಿ ರಿಪ್ರೆಸೆಂಟ್ ಮಾಡಿದೀವಿ ನೋಡಿ ವಿ ಹ್ಯಾವ್ 26 ರೆಡ್ ಇನ್ ಕಲರ್ 26 ಬ್ಲ್ಯಾಕ್ ಇನ್ ಕಲರ್ ಸೊ ವಾಟ್ ಡು ಯು ಮೀನ್ ಬೈ ದಿಸ್ ಎಕ್ಸಿಸ್ಟೆನ್ಸ್ ಆಫ್ ರೆಡ್ ಆಸ್ ವೆಲ್ ಆಸ್ ಬ್ಲ್ಯಾಕ್ ಸೂರ್ಯ ಕೆಂಪು ನಕ್ಷತ್ರ ಸೂರ್ಯನ ಉಪಸ್ಥಿತಿಯನ್ನು ಹಗಲು ಎಂದು ಕೆಂಪು ಬಣ್ಣದಿಂದ ಪ್ರತಿನಿಧಿಸಿದರೆ ಸೂರ್ಯನ ಅನುಪಸ್ಥಿತಿಯನ್ನು ಕಪ್ಪು ಎಂದು ಕತ್ತಲೆಯನ್ನು ಪ್ರತಿನಿಧಿಸಲು ಬಳಸುವ ಎಲೆಗಳವು ಫರ್ದರ್ ಮೋರ್ ಇವುಗಳಲ್ಲೇ ಪುನಃ ಇಲ್ಲಿ ಎರಡು ಭಾಗ ಅಲ್ಲಿ ಎರಡು ಭಾಗ 13 ಕಾರ್ಡ್ಸ್ ಈಚ್ ಈ 13 ವಿ ಕಾಲ್ ದಮ್ ಆಸ್ ಡೈಮಂಡ್ ಈ 13 ವಿ ಕಾಲ್ ದಮ್ ಆಸ್ ಹಾರ್ಟ್ಸ್ ಈ 13 ವಿ ಕಾಲ್ ದಮ್ ಆಸ್ ಕ್ಲಬ್ಸ್ ಆ 13 ವಿ ಕಾಲ್ ದಮ್ ಆಸ್ ಸ್ಪೇಡ್ಸ್ ಸರಿನಾ ವಾಪಸ್ 13 ಯಾಕೆ ತಗೊಂಡಿದ್ದಾರೆ ಇಂಟ್ರೆಸ್ಟಿಂಗ್ ನಾಲ್ಕು ಋತುಮಾನಗಳಿದ್ದಾವೆ ಆಟಮ್ ಸ್ಪ್ರಿಂಗ್ ಸಮ್ಮರ್ ವಿಂಟರ್ ಹೀಗಾಗಿ ನಾಲ್ಕು ಗ್ರೂಪ್ ಮಾಡಿದ್ದೀವಿ ಮತ್ತೊಂದು ವಿಶೇಷತೆ ನೋಡಿ ಈ 13ನ್ನು ರಿವರ್ಸ್ ಮಾಡಿದ್ರೆ ಇಫ್ ವಿ ರಿವರ್ಸ್ ದನ್ ಎಷ್ಟು ಬರುತ್ತ 31 ಬರುತ್ತಾ ಯಾವುದೇ ತಿಂಗಳಿನಲ್ಲಿರೋ ಗರಿಷ್ಠ ದಿನಗಳ ಸಂಖ್ಯೆ 31 ಆಗತ್ತಾ ಆರಂಭದಲ್ಲಿ ಹೇಳಿದೆ ನಾನು ನಿಮಗೆ ಕಾರ್ಡ್ಗಳು ಇಡಿಯಾದ ಕ್ಯಾಲೆಂಡರನ್ನೇ ಹೊಂದಿದಾವಂತ ಹೇಳಿ 1+3 ನಾಲ್ಕು ವರ್ಷಗಳಲ್ಲಿ ಒಂದು ಸಲ ಅಧಿಕ ವರ್ಷ ಮೂರು ಸಲ ಸಾಧಾರಣ ವರ್ಷ ನಾಲ್ಕಕ್ಕೆ ಒಂದು ಅಧಿಕ ನಾಲ್ಕಕ್ಕೆ ಮೂರು ಸಾಧಾರಣ ವರ್ಷ ಇನ್ನು 13 ವಾರಗಳು ಅಂದ್ರೆ ನೋಡೋಣ ಇಲ್ಲಿರೋ ಈ 13 ಎಲೆಗಳ ರಚನೆ ಹೇಗಿರುತ್ತ ಇಟ್ ಬಿಗಿನ್ಸ್ ಫ್ರಮ್ ಎ ಟು 3 ಅಪ್ ಟಿಲ್ 10 ಆಫ್ಟರ್ 10 ಜೆ ಫಾರ್ ಜಾಕಿ ಕ್ಯೂ ಫಾರ್ ಕ್ವೀನ್ ಕೆ ಫಾರ್ ಕಿಂಗ್ ಬರವಣಿಗೆ
ಕಾಣ್ತಿದೆಯಾ ತಮ್ಮೆಲ್ಲರಿಗೆ? ಇಸ್ ದಟ್ ವಿಸಿಬಲ್? ಫೈನ್, ಸರಿನಾ? ಇಲ್ಲಿ ಏದ ಬೆಲೆಯನ್ನು ನಾವೇನಾರೋ ಒಂದು ಅಂತ ಪರಿಗಣಿಸಿದ್ವಿ ಅಂತ ಇಟ್ಕೊಳ್ಳಿ. ಜೇನ ಬೆಲೆ 11, ಕ್ಯೂನ ಬೆಲೆ 12, ಕೇನ ಬೆಲೆ 13 ಅಂತ ಪರಿಗಣಿಸಿದ್ರೆ ಈ ಎಲ್ಲ ನಂಬರ್ಸನ್ ಸೇರಿಸಿದಾಗ ಎಷ್ಟಾಗತ್ತೆ ಗೊತ್ತಾ? 25, 36, 46, 55, 63, 70, 76, 81, 85, 88, 91. 13 ವಾರಕ್ಕೆ 13 ಏಳ 91 ದಿನ. ಹಾಗಾದರೆ 13 ಪ್ಲಸ್ 13 ಪ್ಲಸ್ 13 ಪ್ಲಸ್ 13 ಅಂದರೆ 91 ಪ್ಲಸ್ 91 ಪ್ಲಸ್ 91 ಪ್ಲಸ್ 91 ಟೋಟಲ್ ಎಷ್ಟಾಯಿತು? 364 ದಿನ. ಬಟ್ ಒಂದು ವರ್ಷ ಅಂದರೆ ಎಷ್ಟು ದಿನ ಆಗತ್ತೆ? 364 ಅಲ್ಲ, 365 ಆಗಬೇಕು ಇಲ್ಲ 366 ಆಗಬೇಕು. ಆ ಕಾರಣಕ್ಕೆ ಏನು ಮಾಡ್ತೇವೆ, ಒಬ್ಬ ಜೋಕರನ್ನಾರು ಸೇರಿಸ್ತಾರ ಇಲ್ಲ ಇಬ್ಬರು ಜೋಕರ್ಸನ್ನಾರು ಸೇರಿಸ್ತಾರ? ಇದನ್ನೇ ಹೇಳಿದ್ ನಾನು, ಆಟದ ಎಲೆಗಳ ಪ್ಯಾಕ್ ಒಂದು ಇಡಿಯಾದ ಕ್ಯಾಲೆಂಡರ್ನ ಕಥೆಯನ್ನು ಒಳಗೊಂಡಿರ್ತದೆ. ದಾಳದ ಬಗ್ಗೆ ಚರ್ಚೆ ಮಾಡುವ ಮೊದಲು ವಿ ಶುಡ್ ಹ್ಯಾವ್ ಕ್ಲಾರಿಟಿ ಅಮಂಗ್ ಆಲ್ ದೋಸ್ ಥಿಂಗ್ಸ್. ಪ್ರತಿ ಚಿಹ್ನೆಯಲ್ಲೂ ಈ 13 ಎಲೆ ಇರ್ತವೆ. ಅಂದರೆ ಡೈಮಂಡಲ್ಲಿ ಒಂದು ಎ ಇದ್ರೆ ಹಾರ್ಟ್ಸಲ್ಲಿ ಮತ್ತೊಂದು, ಕ್ಲಬ್ಸಲ್ಲಿ ಇನ್ನೊಂದು, ಸ್ಪೇಡ್ಸಲ್ಲಿ ಮತ್ತೊಂದು. ಸೊ ಒಟ್ಟು 4 ಎಗಳಿರ್ತವೆ. ನಂಬರ್ 2 4 ಇರ್ತದೆ ಪ್ರತಿ ಚಿಹ್ನೆಯಲ್ಲಿ ಒಂದೊಂದು, ಅದರಲ್ಲಿ 2 ರೆಡ್ ಇರ್ತದೆ 2 ಬ್ಲ್ಯಾಕ್ ಇರ್ತದೆ. ನಂಬರ್ 5 ಅವು 4 ಇರ್ತವೆ, ಇವು ಒಂದೊಂದು ಅವು ಒಂದೊಂದು, ಅಂದರೆ ರೆಡ್ ಕಲರ್ 2 ಬ್ಲ್ಯಾಕ್ ಕಲರ್ 2, ಸೊ ಆನ್ ಅಂಡ್ ಸೊ ಫೋರ್ತ್. ಸೊ ಈ ಡೀಟೇಲ್ಸ್ ಗೊತ್ತಿರದೆ ಕಾರ್ಡ್ಸ್ಗಳ ಬಗ್ಗೆ ಇರೋ ಎಕ್ಸಾಂಪಲ್ಸ್ನ ಅಟೆಂಡ್ ಮಾಡೋದು ಹೇಗೆ? ಕಿಂಗ್ಗಳು ಅವು 4 ಇರ್ತವೆ, ಕ್ವೀನ್ಗಳು ಅವು 4 ಇರ್ತವೆ, ಜಾಕಿಗಳು ಅವು 4 ಇರ್ತವೆ. ಒಟ್ಟಾರೆ ಪ್ರತಿ ಚಿಹ್ನೆಗೂ ಒಂದೊಂದು ಎಲೆಯಂತ. ಈಗ ಕಿಂಗ್ ಅಂತ ಬಂದಾಗ ಇಲ್ಲೊಂದು ಅಲ್ಲೊಂದು ಇನ್ನೊಂದು ಮತ್ತೊಂದು, 4 ಕಿಂಗ್ಗಳಲ್ಲಿ 2 ರೆಡ್ 2 ಬ್ಲ್ಯಾಕು, 4 ಕ್ವೀನ್ಗಳಲ್ಲಿ 2 ಬ್ಲ್ಯಾಕು 2 ರೆಡ್, ಸೊ ಆನ್ ಅಂಡ್ ಸೊ ಫೋರ್ತ್. ಒಟ್ಟು ಈ 13 ಎಲೆ, ಇಲ್ಲಿ 13 ಅಲ್ಲಿ 13 ಇಲ್ಲೂ 13 ಅಲ್ಲೂ 13, 13 4s are 52. ಸೊ ಈ 3 ಫಂಡಮೆಂಟಲ್ ಇನ್ಫಾರ್ಮೇಶನ್ಸ್ ಅನ್ನು ಗಮನದೊಳಗಿಟ್ಕೊಂಡು ನಂತರವೇ ವಿ ಶಾಲ್ ಮೂವ್ ಟುವರ್ಡ್ಸ್ ದಿ ಕ್ವಶನ್ಸ್ ಆಸ್ಕ್ಡ್ ರಿಲೇಟೆಡ್ ಟು ದ ಟಾಪಿಕ್ ಕಾಲ್ಡ್ ಆಸ್ ಪ್ರೊಬ್ಯಾಬಿಲಿಟಿ. ಎಸ್, ಸರಿ ಸ್ನೇಹಿತರೆ, ವೆಲ್ ಸ್ನೇಹಿತರೆ, ಐ ಟು ಹ್ಯಾವ್ ಡೋಂಟ್ ಐಡಿಯಾ ಏನಂತ, ಐ ಟು ಹ್ಯಾವ್ ನೋ ಐಡಿಯಾ ಯಾರು ಕಾರ್ಡ್ಸ್ಗಳನ್ನು ಕಂಡುಹಿಡಿದ್ರು ಅಂತ. ಬಟ್ ಒಂದು ಗೊತ್ತಿದೆ, ಈ ಕಾರ್ಡ್ಸ್ಗಳು ಅತಿ ಹೆಚ್ಚು ಪ್ರೊಡಕ್ಷನ್ ಆಗೋದು ಅಮೇರಿಕದಲ್ಲಿ, ಸರಿನಾ? ದ ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಇನ್ ಅಮೇರಿಕಾ. ಫೈನ್, ಅದಕ್ಕೆ ಹೇಳೋದು ನಾನು ನಿಮಗೆ, ಹ್ಯಾವ್ ದ ಪೇಷನ್ಸ್, ಅವಸರ ಬೇಡ. ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ಇಚ್ಛಿಸ್ತೇನೆ ನಾನು, ಸ್ಯಾಟ್ನ ಡೆಪ್ತ್ ತುಂಬ 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 ಜಾಸ್ತಿ ಇದೆ. ಅಲ್ಲಿ ಕೇಳುವಂಥ ಒಂದೆರಡಲ್ಲ, ಬಹಳಷ್ಟು ಪ್ರಶ್ನೆಗಳು. ಒನ್ ಸೆಕೆಂಡ್, ಮಲ್ಲಿಕಾರ್ಜುನ್ ಅವರೇ, ಕಾರ್ಡನ್ನು ಕಂಡುಹಿಡಿದಿದ್ದು ಚೈನಾದ ತಂಗ ಡೈನಸ್ಟಿ ಇಲ್ಲ, ತಂಗ ಡೈನಸ್ಟಿ ಅವರು ತಂಗ್ರಂ ಅನ್ನುವಂಥ ಒಂದು ಗೇಮನ್ನು ಇಂಟ್ರಡ್ಯೂಸ್ ಮಾಡಿದ್ರು. ತಂಗ್ರಂ ನಾಟ್ ತಂಗ, ಅಂದರೆ ತಂಗ ಅವರು ಕಾರ್ಡ್ಸ್ ಕಂಡುಹಿಡಿಯಲಿಲ್ಲ, ತಂಗ್ರಂ ಅನ್ನೋ ಗೇಮನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಅವ್ರೇನು ಮಾಡಿದ್ರು ಅಂದರೆ ತಮ್ಮ ಇಡೀ ಡೈನಾಸ್ಟಿಯನ್ನು, ಇಡೀ ವಂಶವನ್ನು ಈ ತಂಗ್ರಂ ಕಾರ್ಡ್ಗಳ ಮೂಲಕ ರೆಪ್ರೆಸೆಂಟ್ ಮಾಡಿಸಿರುವಂಥ ಲಿಟ್ರೇಚರನ್ನು ಕ್ರಿಯೇಟ್ ಮಾಡಿದ್ದಾರೆ. ಇವರು ಪ್ಲೇಯಿಂಗ್ ಕಾರ್ಡ್ಸ್ ಕಂಡುಹಿಡಿಯಲಿಲ್ಲ, ಇವರು ತಂಗ್ರಂ ಅನ್ನೋ ಕಾರ್ಡ್ಸನ್ನು, ತಂಗ್ರಂ ಅನ್ನೋ ಗೇಮನ್ನು ಇಂಟ್ರಡ್ಯೂಸ್ ಮಾಡಿದ್ರು. ತಂಗ್ರಂ ಹೌ ಇಟ್ ಈಸ್ ದರ್, ಸೊ ಅ ಲಾರ್ಜರ್ ಟ್ರ್ಯಾಂಗಲ್ 1 and 2, ಅದರಂತೆ ವಿ ಡೂ ಹ್ಯಾವ್. ಸೊ ಅಲ್ಲಿ ಇಫ್ ಯು ಕಮ್ ಅಕ್ರಾಸ್ ಲೈಕ್
ಜಸ್ಟ್ ಲೆಟ್ ಮಿ ಗಿವ್ ಯು ದ ಡೀಟೇಲ್ಸ್ ರೈಟ್ ನಾ ಹೇಗಿದೆ ಅಂಥೇಳಿ. ಎಸ್ 1, 2, 3, 4, 5, 6, and 7. ಈ ಏಳು ಪೀಸ್ಗಳನ್ನು ಕೂಡಿಸಿದ್ರೆ ಚೌಕ ಆಗುತ್ತೆ. ದಿಸ್ ಇಸ್ ಅ ತಂಗ್ರಮ್ ಗೇಮ್, ತಂಗ್ರಮ್ ಡೈನಸ್ಟಿಯವರ ಒಂದು ಆವಿಷ್ಕಾರ ಇದು. ಇಡೀ ಡೈನಾಸ್ಟಿಯ ವಿವರವನ್ನು ಈ ಏಳು ಆಕೃತಿಗಳನ್ನು ಬಳಸಿ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದನ್ನು ಬಿಟ್ಟು ತಂಗಾ ಡೈನಾಸ್ಟಿಯವರು ಕಾರ್ಡ್ಸ್ ಕಂಡು ಹಿಡಿದಿಲ್ಲ. ಸರಿನಾ? ಎನಿ ಹೌ ಲೆಟ್ಸ್ ಪ್ರೊಸೀಡ್ ಫರ್ದರ್. ಸೊ ಒಟ್ಟಾರೆ ಕಾರ್ಡ್ಗಳ ಬಗ್ಗೆ ಕೆಲವು ಬೇಸಿಕ್ಸ್ ಇನ್ಫಾರ್ಮೇಷನ್ ತಗೊಂಡಿದ್ದೀವಿ, ಕ್ವೈನ್ಗಳ ಬಗ್ಗೆ ಕೆಲವು ಬೇಸಿಕ್ಸ್ ಇನ್ಫಾರ್ಮೇಷನ್ ತಗೊಂಡಿದ್ದೀವಿ. ನನಗಂತೂ ನನಗೆ ಗೊತ್ತಿರುವಂಥ ಕಾರ್ಡ್ಗಳನ್ನು ಇಂಥವರೇ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋ ಕ್ಲಾರಿಟಿ ನನಗಿಲ್ಲಪ್ಪ. ಇಫ್ ಯು ಆರ್ ಶ್ಯೂರ್, ಐ ಸಿಂಪ್ಲಿ ಫಾಲೋ ಯು. ನನಗೆ ಗೊತ್ತಿದ್ದಂತೆ ಚೀನಾದ ತಂಗಾ ಡೈನಸ್ಟಿಯವರು ತಂಗ್ರಮ್ ಅನ್ನೋ ಆಟವನ್ನು ಪರಿಚಯಿಸಿದ್ದಾರೆ, ಕಾರ್ಡ್ಸ್ ಅನ್ ಅಲ್ಲ. ಎನಿ ಹೌ ಲೆಟ್ ಮೀ ಗೆಟ್ ಬ್ಯಾಕ್ ಟು ದಿ ಕಂಟೆಂಟ್. ವಾಪಸ್ ಈಗ ಕಂಟೆಂಟಿಗೆ ಮತ್ತೆ ಬರೋಣ, ಕೇಳ್ಕೊಳ್ಳಿ. ಸೊ ಇದು ಸಂಭವನೀಯತೆ ಬಗ್ಗೆ ಗೊತ್ತಿರಲೇಬೇಕಾಗಿರುವಂತಹ ಪ್ರಾಥಮಿಕ ಮಾಹಿತಿ ಆಯಿತು. ಈಗ ಇದ್ರ ಬಗ್ಗೆ ಎಕ್ಸಾಮಿಗೆ ಕೇಳಿರೋ ಕ್ವಶನ್ಸ್ಗಳನ್ನು ಒಂದೊಂದಾಗಿ ಗಮನಿಸ್ತಾ ಬರೋಕ್ಕಿಂತ ಮುಂಚೆ ಲೆಟ್ ಮಿ ಹ್ಯಾವ್ ಅ ಫಂಡಮೆಂಟಲ್ ಎಕ್ಸಾಂಪಲ್ ರಿಲೇಟೆಡ್ ಟು ಡೈಸ್ ಆಲ್ಸೋ. ದಾಳವೊಂದನ್ನು ನೆಲಕ್ಕುರುಳಿಸಿದಾಗ ಮೇಲ್ಮುಖವಾಗಿ ಏನು ಬರ್ತದೆ ಅದೇ ತಾನೇ ರಿಸಲ್ಟು, ಅದೇ ತಾನೇ ಫಲಿತಾಂಶ. ಸರಿ, ಹಾಗಾರ ದಾಳವೊಂದನ್ನು ನೆಲಕ್ಕುರುಳಿಸಿದ್ದೀವಿ, ನಮಗೆ ರಿಸಲ್ಟು ಬಂದಿದೆ. ಆ ರಿಸಲ್ಟು ಈವನ್ ನಂಬರ್ ಸಮ ಸಂಖ್ಯೆ ಆಗಿರಬಹುದಾದ ಪ್ರೊಬ್ಯಾಬಿಲಿಟಿ ಎಷ್ಟು ಅಂತ ಕ್ವಶನ್. ವೆನ್ ಆನ್ ಅನ್ಬಯಾಸ್ಡ್ ಡೈಸ್ ಇಸ್ ಥ್ರೋನ್, ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆನ್ ಈವನ್ ನಂಬರ್ ಆಸ್ ದ ರಿಸಲ್ಟ್? ಲೆಟ್ ಮಿ ರಿಪೀಟ್ ದಿ ಕ್ವಶನ್. ಆನ್ ಅನ್ಬಯಾಸ್ಡ್ ಡೈಸ್ ಇಸ್ ಥ್ರೋನ್ ರ್ಯಾಂಡಮ್ಲಿ, ಫೈನ್, ವಾಟ್ ಈಸ್ ದಿ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ದ ರಿಸಲ್ಟ್ ಆಸ್ ಆನ್ ಈವನ್ ನಂಬರ್? ಈಗ ಇದೇ ಪ್ರಶ್ನೆನ ಒಂದ್ಸಾರಿ ಕನ್ನಡದಲ್ಲೂ ಹೇಳ್ತಾ ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡೋಣ. ಕುಂದಿಲ್ಲದ ದಾಳವೊಂದನ್ನು ನೆಲಕ್ಕುರುಳಿಸಿದಾಗ ಅದರ ಫಲಿತಾಂಶವು ಸಮ ಸಂಖ್ಯೆ ಆಗಿರಬಹುದಾದ ಸಂಭವನೀಯತೆ ಎಷ್ಟು ಅಂತ ಪ್ರಶ್ನೆ. ಈಗ ಒಂದು ದಾಳ ಅಂತ ಹೇಳಿದಾಗ ಸಿಗುವ ಒಟ್ಟು ಆಯ್ಕೆಗಳು, ಹಾಗಾದರೆ ಸಂಭವನೀಯತೆ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ದಾಳದ ಪ್ರಾಬ್ಲಮ್ ಬಿಡಿಸ್ಬೇಕಾದ್ರೆ ದಾಳ ಅಂದ್ರೇನು ಗೊತ್ತಿರಬೇಕು, ಅದು ಕೊಡೋ ಆಯ್ಕೆಗಳು ಗೊತ್ತಿರಬೇಕು, ಆ ಆಯ್ಕೆಯ ಸ್ವರೂಪಗಳಲ್ಲಿ ಸಮ ಎಷ್ಟು, ಬೆಸ ಎಷ್ಟು, ಭಾಜ್ಯ ಎಷ್ಟು, ಅವಿಭಾಜ್ಯ ಎಷ್ಟು, ವರ್ಗ ಎಷ್ಟು, ಘನ ಎಷ್ಟು, ವರ್ಗಮೂಲ ಎಷ್ಟು, ಘನಮೂಲ ಎಷ್ಟು, ಆ ಕ್ಲಾರಿಟಿ ಇದ್ದರೆ ಸಾಲ್ವ್ ಮಾಡ್ಲಿಕ್ಕೆ ಬರುತ್ತೆ. ಬರೀ ದಾಳ ಅಂತ ಅಷ್ಟೇ ಹೋದರೆ ವಿ ಮೇ ನಾಟ್ ಬಿ ಏಬಲ್ ಟು ಸಾಲ್ವ್. ಫಸ್ಟ್ ಆಫ್ ಆಲ್ ಎಕ್ಸಾಮಲ್ಲಿ ದಾಳದ ಬಗ್ಗೆ ಕೇಳ್ತಾರ, ಕಾಯಿನ್ ಬಗ್ಗೆ ಕೇಳ್ತಾರ, ಕಾಯಿನ್ ಬಗ್ಗೆ ಕೇಳಿದಾರ, ಕಾರ್ಡ್ಸ್ ಬಗ್ಗೆ ಕೇಳ್ತಾರ, ಕಾರ್ಡ್ಸ್ ಬಗ್ಗೆ ಕೇಳ್ತಾರ, ರಿಯಲ್ ಲೈಫ್ ಎಕ್ಸಾಂಪಲ್ ಬಗ್ಗೆ ಕೇಳ್ತಾರ. ವಿ ಡೋಂಟ್ ಹ್ಯಾವ್ ಸ್ಪೆಸಿಫಿಸಿಟಿ. ಇವು ಎಲ್ಲದರ ಬಗ್ಗೆ ಕೇಳ್ಬೋದು ಅಥವಾ ಇವುಗಳನ್ನು ಬಿಟ್ಟು ಮತ್ತೇನಾರೂ ಹೊಸದ್ರ ಬಗ್ಗೆ ಕೇಳ್ಬೋದು. ಇಸ್ಂಟ್ ಇಟ್? ಸರಿ, ಹಾಗಾರ ಆಸ್ ಪರ್ ದ ಪೆಟ್ ಫಾರ್ಮುಲಾ, ಪೆಟ್ ಫಾರ್ಮುಲಾ ಅಂದ್ರೆ ಸಂಭವನೀಯತೆಯನ್ನು ಸುಲಭವಾಗಿ ನೆನಪಿಡುವುದಕ್ಕೆ ಬಳಸುವಂಥ ಸೂತ್ರ ಅಥವಾ ಸಮೀಕರಣ ಪಿ ಇಸ್ ಗಿವನ್ ಬೈ ಇ ಫಾರ್ ಎಕ್ಸ್ಪೆಕ್ಟೆಡ್ ನಂಬರ್ ಆಫ್ ಈವೆಂಟ್ಸ್, ಟಿ ಫಾರ್ ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಅಪೇಕ್ಷಿತ ಘಟನೆಗಳ ಸಂಖ್ಯೆ ಹಾಗೂ ಒಟ್ಟು ಘಟನೆಗಳ ಸಂಖ್ಯೆ. ಇಲ್ಲಿ ಒಟ್ಟು ಘಟನೆಗಳ ಸಂಖ್ಯೆ ಅಂತೂ ಕ್ಲಿಯರ್ ಆಗಿದೆ ಎಷ್ಟು ಅಂತ, ಇಟ್ಸ್ ನನ್ ಅದರ್ ದನ್ ದಟ್ ಆಫ್ ಸಿಕ್ಸ್ ಅಂತ. ಇನ್ ಆಲ್ರೆಡಿ ಆನ್ಸರ್ಸ್ ಹೇಳಿದ್ದೀರಾ? ಫೈನ್, ದಟ್ಸ್ ನೈಸ್, ವೆರಿ ಗುಡ್. ಇದು ನಿಮ್ಗೆ ಆಲ್ರೆಡಿ ನೈನ್ತಲ್ಲೂ ಕೂಡ ಆಗಿರುವಂತಹ ವಿಷಯ. ಶ್ರೀರಾಮ್ ಹುಣಸಗಿ ಸರ್, ಥ್ಯಾಂಕ್ ಯು ಸರ್, ಹ್ಯಾವ್ ಎ ಗ್ರೇಟ್ ಡೇ, ಹ್ಯಾವ್ ಎ ಗ್ರೇಟ್ ಡೇ. ಎನಿ ಹಾವ್ ಲೆಟ್ಸ್ ಕಂಟಿನ್ಯೂ. ಡೆಫಿನೆಟ್ಲಿ ಹಿರೇಮಠ್ ಅವರ ಏನು ಕೇಳಿದ್ರು ಉತ್ತರ ಕೊಡೋಕೆ ರೆಡಿ ಆಗಿರಬೇಕು. ಅವರನ್ನೇ ಕಾಂಪಿಟೇಟರ್ ಅಂತ ಕರೆಯೋದು ನಾವು. ಇದರಲ್ಲಿರೋ ಸಮ ಸಂಖ್ಯೆಗಳು, ಐ ಮೀನ್ ಟು ಸೇ ಎಲ್ಲರಿಗೂ ಎಲ್ಲ ಗೊತ್ತಿರ್ತದೆ ಅಂತ ಹೇಳಲ್ಲ, ನನಗೂ ಎಲ್ಲ ಗೊತ್ತಿದೆ ಅಂತ ಹೇಳಲ್ಲ, ಬಟ್ ಸ್ಪರ್ಧೆ ಅಂತ ಬಂದಾಗ
ಏನು ಮ್ಯಾಕ್ಸಿಮಮ್ ಸಾಧ್ಯನೋ ಎಲ್ಲ ತಯಾರಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ತಾನೆ ನಾನು. ಹಾಗಾದ್ರೆ ಇಲ್ಲಿ ಸಮ ಸಂಖ್ಯೆಗಳು, ದೇ ಹ್ಯಾವ್ ಆಸ್ಡ್ ಅಬೌಟ್ ದಿ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ದಿ ಈವನ್ ನಂಬರ್ ಆಸ್ ಅವರ್ ಎಕ್ಸ್ಪೆಕ್ಟೇಷನ್ ಆಸ್ ಪರ್ ದ ಗಿವನ್ ಸೆಟ್ ಆಫ್ ಕ್ವಶನ್. ಅಂಡ್ ದಿ ಈವನ್ ನಂಬರ್ಸ್ ಅಮಂಗ್ ದ ಗಿವನ್ ಆರ್ 1, 2, and 3. ದೇರ್ ಆರ್ ಟೋಟಲಿ 3 ಈವನ್ ನಂಬರ್ಸ್. ಸಮ ಸಂಖ್ಯೆ 2 ನಿಶೇಷವಾಗಿ ಭಾಗಿಸಲ್ಪಡುವಂಥ the numbers that are completely divisible by 2 are called as even numbers, or the numbers that end with 0 2 4 6 8 are called as even numbers. In this case 3 ones are 3 twos are, so the answer will be 1/2. So every time when we solve the questions related to probability, we must have to have the knowledge of the total events which can be illustrated in a better way as per the requirement of the given set of question. ಪ್ರಶ್ನೆಯಲ್ಲಿ ಕೇಳಿರುವಂಥ ವಿವರಗಳಿಗೆ ತಕ್ಕಂಥ ಪ್ರತಿ ಸಲ ನಮ್ಮೆಲ್ಲರಿಗೆ ಏನು ಗೊತ್ತಿರಬೇಕು, ಒಟ್ಟು ಘಟನೆಗಳ ವಿವರದ ಬಗ್ಗೆ ಸ್ಪಷ್ಟತೆ ಇರಬೇಕು ನೋಡಿ. ಇಸ್ಂಟ್ ಇಟ್ ಸಿಮಿಲರ್ಲಿ ಶಾಲ್ ಐ ಹ್ಯಾವ್ ಅನದರ್ ಎಕ್ಸಾಂಪಲ್. ಎಸ್ ಅಡ್ವಿ ಮೇಡಮ್ ಅವರೇ ವೆಲ್ಕಮ್. ಸರಿ ಹಾಗಾರೆ ಶಾಲ್ ವಿ ಹ್ಯಾವ್ ಅನದರ್ ಕ್ವಶನ್? ಫೈನ್. ತ್ರೀನೇ ಯಾಕೆ ತಗೊಂಡ್ರಿ ಹಿರೇಮಠವರೇ? ಗಮನ ಕುಡಿಯಲಿ, ಅಲ್ಲಿರೋ ಸಮ ಸಂಖ್ಯೆಗಳು ಇಲ್ಲೊಂದು ಅಲ್ಲೊಂದು ಮತ್ತೊಂದು ಮೂರು ಸಮಸಂಖ್ಯೆ ಇದ್ದಾವೆ, ಹೀಗಾಗಿ ಮೂರನ್ನ ಬರ್ಕೊಂಡಿದ್ದೀವಿ. ಇನ್ನುಳಿದಿರೋ ಮೂರು ಬೆಸ್ ಸಂಖ್ಯೆಗಳು. ಪ್ರಶ್ನೆ ಕೇಳಿರೋದು ದಾಳವೊಂದನ್ನು ಎಸೆದಾಗ ಸಮಸಂಖ್ಯೆ ಫಲಿತಾಂಶ ಆಗಬಹುದಾದ ಸಂಭವನೀಯತೆ ಎಷ್ಟು ಅಂತ. ಯಾವತ್ತೂ ನೆನಪಿಡಿ, ಸಂಭವನೀಯತೆಯ ಬೆಲೆ ಒಂದಕ್ಕಿಂತ ಕಡಿಮೆ ಇರ್ತದೆ. ಆಲ್ವೇಸ್ ದ ರಿಸಲ್ಟ್ ಆಫ್ ದ ಪ್ರೊಬಾಬಿಲಿಟಿ ಇಸ್ ಲೆಸ್ ದನ್ ದಟ್ ಆಫ್ 1 ಬಿಕಾಸ್ ಇಟ್ಸ್ ನಾಟ್ ಕನ್ಫರ್ಮ್. ಇಟ್ಸ್ ನಾಟ್ ಕನ್ಫರ್ಮ್, ಪ್ರೊಬಾಬ್ಲಿ ಬಹುದು ಅಂತ ಅಂತ್ಯ ಆಗ್ತದೆ. ದಟ್ಸ್ ವಾಟ್ ದಿ ಸ್ಪೆಷಾಲಿಟಿ ಆಫ್ ಪ್ರೊಬಾಬಿಲಿಟಿ. ಶಾಲ್ ಐ ಹ್ಯಾವ್ ಅನದರ್ ಕ್ವಶನ್? ಇನ್ನೊಂದು ಪ್ರಶ್ನೆ ಗಮನಿಸಬಹುದಾ? ಸರಿನಾ, ದಾಳವೊಂದನ್ನು ನೆಲಕ್ಕುರುಳಿಸಿದಾಗ ಫಲಿತಾಂಶ ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರಬಹುದಾದ ಸಂಭವನೀಯತೆ ಎಷ್ಟು? Let me dictate the same question in English and then repeat it in both the languages. When an unbiased dice is thrown, what is the probability of getting the result as a perfect square? Prashne nunsala kannadadallu helti nodi, daalavandanna nelakkurulisidaga phalitaamshavu ಪರಿಪೂರ್ಣ ವರ್ಗ ಸಂಖ್ಯೆ ಆಗಿರಬಹುದಾದ ಸಂಭವನೀಯತೆ ಎಷ್ಟು? ಹರೀಶ್ ಕುಮಾರ್ ಸರ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್. ಅವಸರ ಬೇಡ ಭಾವನಾ ಅವರ, ಶಿವರಾಜ್ ಅವರ, ಲೋಹಿತ್ ಅವರ, ಪ್ರಶ್ನೆನ ಸರಿಯಾಗಿ ಕೇಳಿಕೊಂಡು ದೆನ್ ಡಿಸೈಡ್. ಎಸ್, ಒಟ್ಟು ವರ್ಗ ಸಂಖ್ಯೆಗಳು ಯಾವ್ಯಾವಿದಾವೆ? ಮೊದಲಿಗೆ ಟೋಟಲ್ ಆಯ್ಕೆಗಳೆಷ್ಟು? ಅವಸರ ಬೇಡ, ಇಟ್ಸ್ ನಾಟ್ ದಿ ಸೊಲ್ಯೂಷನ್, ಇದು ನೀವು ಕೊಟ್ಟಂಥ ರಿಯಾಕ್ಷನ್ನು. ಉಳಿದವರು ಪ್ಯಾನಿಕ್ ಆಗಬೇಡಿ, ಗಮನ ಕೊಡಿ. ಒಂದು ದಾಳ ಅಂತ ಹೇಳಿದ್ರೆ ನಮಗೆ ಕೊಡೋ ಒಟ್ಟು ಆಯ್ಕೆಗಳು ಪೆಟ್ ಫಾರ್ಮುಲಾ ಹೇಳುವಂತ ಒಟ್ಟು ಘಟನೆಗಳ ಸಂಖ್ಯೆ, ಇದರಲ್ಲಿರುವಂಥ ಪರಿಪೂರ್ಣ ವರ್ಗಗಳು. ಒಂದರ ವರ್ಗ, ಎರಡರ ವರ್ಗ, ಮೂರರ ವರ್ಗ ಕೊಟ್ಟಿಲ್ಲ ಅವರು. ಸೊ ವರ್ಗ ಸಂಖ್ಯೆಗಳಿರೋದು ಎರಡು ಮಾತ್ರ, 2 ones 2 threes. ಆನ್ಸರ್ ಇಸ್ 1/3. ಆನ್ಸರ್ ಇಸ್ 1/3. ಥ್ಯಾಂಕ್ ಯು ಪ್ರಶಾಂತ್ ಅವರೇ, ಥ್ಯಾಂಕ್ ಯು ಆಲ್. ಇಲ್ಲಿ ಕಾನ್ಸೆಪ್ಟ್ಸ್ ಕವರ್ ಆಗಬೇಕಾದ್ರೆ ಕೈಂಡ್ಲಿ ಹ್ಯಾವ್ ಪೇಷನ್ಸ್. ಥ್ಯಾಂಕ್ ಯು ಮಹಂತೇಶ್ ಅವರೇ, ಥ್ಯಾಂಕ್ ಯು ಆಲ್.
ಇಲ್ಲಿ ನಿಮಗೆ ಏನಾಗಿದೆ ಅಂದರೆ ಒಂದು ಕಾನ್ಸೆಪ್ಟ್ ಅನ್ನು ನಾವು ಹೇಳಿದ ತಕ್ಷಣ ಅಯ್ಯೋ ನಮಗೆ ಗೊತ್ತಿದೆ ಏ ಇದು ನಮಗೆ ಗೊತ್ತಿರೋದೆ ಇದು ಈಸಿ ಇರೋದೆ ಹೌದಪ್ಪ ಈಸಿ ಇರೋದನ್ನ ಇನ್ನಷ್ಟು ಈಸಿಯೆಸ್ಟ್ ಆಗಿ ಮಾಡೋದು ಹೇಗೆ ಎಸ್ ಭಾವನಾ ಅವರೇ ಲೆಟ್ ಮೀ ಸಾಲ್ವ್ ಇಟ್ ಒನ್ಸ್ ಅಗೇನ್ ಯು ಕೈಂಡ್ಲಿ ಲಿಸನ್ ಟು ಅವರ್ ಕ್ವಶನ್ಸ್ ಪ್ರಾಪರ್ಲಿ ಥ್ಯಾಂಕ್ ಯು ಆಲ್ ಕುಬೇರ್ ಅವರೇ ಈವನ್ ಪ್ರವೀಣ್ ನೋಡಿ ಒಂದು ದಾಳ ಎಸೆದಿದ್ದಾರೆ ಅಂದ್ರೆ ಆ ದಾಳಕ್ಕೆ ಒಟ್ಟು ಆರು ಮುಖಗಳು ತಾನೇ ಇರೋದು ಅದನ್ನ ಪೆಟ್ ಫಾರ್ಮುಲಾ ಹೇಳುವಂತೆ ಒಟ್ಟು ಮುಖಗಳ ಸಂಖ್ಯೆಯನ್ನ ಛೇದದಲ್ಲಿ ಬರಿತೀವಿ ಬಹುಶಃ ಇದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ ಅಂತ ಅನ್ಕೊಳ್ತಾನೆ ಮುಂದುವರೆದು ಈ ಒಂದರಿಂದ ಆರರವರೆಗಿರೋ ಸಂಖ್ಯೆಗಳಲ್ಲಿ ವರ್ಗ ಸಂಖ್ಯೆಗಳು ಅಂದ್ರ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಒನ್ ಫೋರ್ ನೈನ್ ಸಿಕ್ಸ್ಟೀನ್ ಟ್ವೆಂಟಿ ಫೈವ್ ತರ್ಟಿ ಸಿಕ್ಸ್ ಫಾರ್ಟಿ ನೈನ್ ಸಿಕ್ಸ್ಟಿ ಫೋರ್ ಸೊ ಆನ್ ಅಂಡ್ ಸೊ ಫೋರ್ ದೇ ಆರ್ ಆಲ್ ದ ಸ್ಕ್ವೇರ್ ನಂಬರ್ಸ್ ದೇ ಆರ್ ದಿ ಪರ್ಫೆಕ್ಟ್ ಸ್ಕ್ವೇರ್ಸ್ ಬಿಕಾಸ್ ದರ್ ಸ್ಕ್ವೇರ್ ರೂಟ್ ಇಸ್ ಅನ್ ಎಂಟೀಜಮ್ ಯಾವ ಸಂಖ್ಯೆಗಳ ವರ್ಗ ಮೂಲ ಒಂದು ಪೂರ್ಣಾಂಕ ಆಗಿರ್ತದೋ ಅಂತಹ ವರ್ಗ ಸಂಖ್ಯೆಗಳನ್ನು ಪರಿಪೂರ್ಣ ವರ್ಗ ಸಂಖ್ಯೆಗಳು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಅಂತ ಕರಿತೀನಿ ಸೊ ನಮಗೆ ಈ ಗುಂಪಲ್ಲಿ ಸಿಗ್ತಾ ಇರೋ ಪರಿಪೂರ್ಣ ವರ್ಗ ಸಂಖ್ಯೆಗಳು ಇವೆರಡು ಮಾತ್ರ ದಟ್ಸ್ ವಾಟ್ ಟೂ ಒನ್ಸ್ ಆರ್ ಟೂ ಟೂ ತ್ರೀಸ್ ಆರ್ ಸಿಕ್ಸ್ ಸೊ ದ ಆನ್ಸರ್ ಇಸ್ ಒನ್ ಅಪಾನ್ ತ್ರೀ ಈಗ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ ನೋಡಿ ಫೈನ್ ಎಸ್ ಈಗ ಭಾವನ ಅವರೇ ಕ್ಲಿಯರ್ ಆಯ್ತಾ ಎಸ್ ಹಿರೇಮಠ್ ಅವರೇ ಓಕೆ ಡನ್ ಈಗ ಕಾನ್ಸೆಪ್ಟ್ ಫಾಲೋ ಆಗಿದೆಯಾ ಸ್ಟಿಲ್ ಎನಿ ಮೋರ್ ಕ್ವೇರೀಸ್ ಈಗ ಮುಂದಿನ ಪ್ರಶ್ನೆ ಹೇಳ್ಬೋದಾ ನಾನು ಥ್ಯಾಂಕ್ ಯು ಸಂಪ್ರೀತ್ ಅಂಡ್ ಆನಂದ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಈಗ ನೆಕ್ಸ್ಟ್ ಕ್ವಶನ್ ತಗೊಂಡ್ವಾ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ವೆರಿ ನೈಸ್ ವೆಲ್ ಸರಿ ಹಾಗಾರ ಲೆಟ್ಸ್ ಮೂವ್ ಟುವರ್ಡ್ಸ್ ಅನದರ್ ಕ್ವಶನ್ ನಾವು ಗೆಟ್ ದಿಸ್ ಕ್ವಶನ್ ಅಂಡ್ ಗೆಟ್ ಇಟ್ ಸಾಲ್ವ್ ದಾಳವೊಂದನ್ನು ನೆಲಕ್ಕುರುಳಿಸಿದಾಗ ಕ್ವಶನ್ ಸರಿಯಾಗಿ ಕೇಳಿಸ್ಕೊಳ್ಳಿ ದಾಳವೊಂದನ್ನು ನೆಲಕ್ಕುರುಳಿಸಿದಾಗ ಫಲಿತಾಂಶವು ಅವಿಭಾಜ್ಯ ಸಂಖ್ಯೆ ಆಗಿರಬಹುದಾದ ಸಂಭವನೀಯತೆ ಎಷ್ಟು When a dice is thrown randomly, what is the probability of getting a prime number as the result? Avibhajya Sankhya, prime number. Let's proceed. First thing, a dice will give us six choices. Dala, Vattu, Aru, ಆಯ್ಕೆಗಳನ್ನು ಕೊಡುತ್ತೆ ಪೆಟ್ ಫಾರ್ಮುಲಾ ಬೇರೆ ಇದೆ ಔಟ್ ಆಫ್ ಸಿಕ್ಸ್ ಇದರಲ್ಲಿರೋ ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ದ ನಂಬರ್ಸ್ ದಟ್ ಆರ್ ಡಿವಿಸಿಬಲ್ ಬೈ ದಮ್ ಸೆಲ್ಸ್ ಅಂಡ್ ಒನ್ ಓನ್ಲಿ ಆರ್ ಕಾಲ್ಡ್ ಆಸ್ ಪ್ರೈಮ್ ನಂಬರ್ಸ್ ಕೇವಲ ತಮ್ಮಿಂದ ತಾವು ಮತ್ತು ಒಂದರಿಂದ ಮಾತ್ರ ನಿಶೇಷವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳಿಗೆ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಒನ್ ಟೂ ಅಂಡ್ ತ್ರೀ ತ್ರೀ ಒನ್ಸ್ ತ್ರೀ ಟೂಸ್ ಸೊ ದ ಓವರ್ ಆಲ್ ಆನ್ಸರ್ ಇಸ್ ದಟ್ ಒನ್ ಬೈ ಟೂ ಡೆಫಿನೆಟ್ಲಿ ಇಟ್ಸ್ ನನ್ ಅದರ್ ದನ್ ದಟ್ ಆಫ್ ಒನ್ ಬೈ ಟೂ ಸೊ ಇದು ಪ್ರೊಬ್ಯಾಬಿಲಿಟಿಯ ಫಂಡಮೆಂಟಲ್ಸ್ ಆಯಿತು ಸ್ವಲ್ಪ ಮುಂದುವರೆದು ಯಾವ ಥರ ಸಪೋಸ್ ಒಂದು ವೇಳೆ ಒಂದು ದಾಳದ ಬದಲಿಗೆ ಎರಡು ದಾಳಗಳನ್ನು ಒಟ್ಟಿಗೆ ನೆಲಕ್ಕುರುಳಿಸಿದ್ರೆ ಅಲ್ಲಿ ಘಟನೆಗಳು ಸಂಭವಿಸುವ ರೀತಿ ಹೇಗೆ ಘಟನೆಗಳು ಸಂಭವಿಸುವ ರೀತಿ ಹೇಗೆ ಅಂತ ಗಮನಿಸ್ಕೊಳ್ಳೋಣ
ಈರಣ್ಣ ಬಂಡಿಯವರೇ ಒಂದನ್ನೋದು ಅದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಭಾಜ್ಯ ಸಂಖ್ಯೆನೂ ಅಲ್ಲ ಇಟ್ಸ್ ದ ಯುನೀಕ್ ನಂಬರ್ ಅದನ್ನು ಒಂದು ಅನನ್ಯ ಸಂಖ್ಯೆ ಅಂತ ಕರಿತೀವಿ ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ಅನನ್ಯ ಸಂಖ್ಯೆ ನಂಬರ್ ಒನ್ ನಂಬರ್ ಒನ್ ಇಸ್ ದಿ ಯುನೀಕ್ ನಂಬರ್ ಆರ್ ದಿ ಸ್ಪೆಷಲ್ ನಂಬರ್ ತನ್ನ ಸ್ಕ್ವೇರ್ ತಾನೇ ಆಗಿರೋ ತನ್ನ ಸ್ಕ್ವೇರ್ ರೂಟ್ ತಾನೇ ಆಗಿರೋ ತನ್ನ ಕ್ಯೂಬ್ ತಾನೇ ಆಗಿರೋ ತನ್ನ ಕ್ಯೂಬ್ ರೂಟ್ ತಾನೇ ಆಗಿರೋ ತನ್ನ ಘಾತ ತಾನೇ ಆದಾಗ ಬೆಲೆಯನ್ನು ಬದಲಿಸದೇ ಇರೋ ಯಾವುದೇ ನಂಬರ್ನ ಒನ್ನಿಂದ ಮಲ್ಟಿಪ್ಲೈ ಮಾಡಿದಾಗ ವ್ಯಾಲ್ಯೂನ ಚೇಂಜ್ ಮಾಡಿಸ್ದೇ ಇರೋ ಯಾವುದೇ ನಂಬರ್ನ ಒನ್ನಿಂದ ಡಿವೈಡ್ ಮಾಡಿದಾಗಲೂ ವ್ಯಾಲ್ಯೂನ ಚೇಂಜ್ ಮಾಡಿಸ್ದೇ ಇರೋ ಯಾವುದೇ ನಂಬರ್ನ ಟು ದ ಪವರ್ ಒನ್ ಆದಾಗ ವ್ಯಾಲ್ಯೂನ ಚೇಂಜ್ ಮಾಡಿಸ್ದೇ ಇರೋ ಸ್ಕ್ವೇರ್ ನಂಬರ್ಸಲ್ಲಿ ಫಸ್ಟಿಗಿರುವಂಥ ಹಾಗೆ ಕ್ಯೂಬ್ ನಂಬರ್ಸಲ್ಲೂ ಫಸ್ಟಿಗಿರುವಂಥ ಟ್ರ್ಯಾಂಗ್ಯುಲರ್ ನಂಬರ್ಸಲ್ಲೂ ಫಸ್ಟಿಗಿರುವಂಥ ತುಂಬ ಯುನೀಕ್ ಆದ ನಂಬರ್ ಬಂದು ಒನ್ ನಾವಿದನ್ನು ಪ್ರೈಮ್ ಅಂತಾನೂ ಕರೆಯಲ್ಲ ಕಾಂಪೋಸಿಟ್ ಅಂತಾನೂ ಕರೆಯಲ್ಲ ನಾವು ಇನ್ ದ ಸೆನ್ಸ್ ಮ್ಯಾಥಮ್ಯಾಟಿಕ್ಸ್ ನಾವಲ್ಲ ಮ್ಯಾಥಮ್ಯಾಟಿಕ್ಸ್ ರೂಲ್ಸ್ ಹೇಳುವಂಥ ಒಂದನ್ನೋ ಸಂಖ್ಯೆ ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಯುನೀಕ್ ವರ್ಸಟೈಲ್ ಸರಿಸಾಟಿ ಇಲ್ಲದ ವಿಶೇಷವಾದ ಸಂಖ್ಯೆ ಎಂಬ ಸ್ಥಾನಮಾನ ಒಂದಕ್ಕಿದೆ ಸ್ಕೂಲ್ನಲ್ಲೆಲ್ಲ ಫಸ್ಟ್ ರ್ಯಾಂಕ್ ಅಂತ ಹೇಳ್ತೀವಲ್ಲ ಎಲ್ಲ ಸಬ್ಜೆಕ್ಟಲ್ಲಿ ಬಂದ ಮಾರ್ಕ್ಸ್ ಎಲ್ಲ ಸೇರಿಸಿ ಫಸ್ಟ್ ರ್ಯಾಂಕ್ ಎಲ್ಲ ರೀ ಆಟದಲ್ಲಿ ಫಸ್ಟು ಪಾಠದಲ್ಲಿ ಫಸ್ಟು ಗಲಾಟೆ ಮಾಡೋದ್ರಲ್ಲಿ ಫಸ್ಟು ಎಲ್ಲದರಲ್ಲೂ ಫಸ್ಟ್ ಇದ್ದವರಿಗೆ ಫಸ್ಟ್ ಅನ್ನು ರ್ಯಾಂಕ್ ಕೊಡಬೇಕು ಅಂತ ನಾನೆಲ್ಲ ಮ್ಯಾಥಮೆಟಿಕ್ಸ್ ಹೇಳುತ್ತೆ ಸರಿನಾ ವೆಲ್ ಸರಿ ಹಾಗಾದ್ರೆ ಇನ್ನಷ್ಟು ಚರ್ಚೆ ಮಾಡೋಣ ಸಂಭವನೀಯತೆ ಕುರಿತಾಗಿ ಮುಂದಿನ ತರಗತಿಯಲ್ಲಿ ಆಗ ಬಹುಶಃ ನಾವುಗಳೆಲ್ಲ ಈ ನಮ್ಮ ಎಕ್ಸಾಮ್ಸಿಗೆ ಕೇಳಿರೋ ಕ್ವಶ್ಚನ್ಗಳ ಜೊತೆಗೆ ಎಸ್ ಸಂಭವನೀಯತೆ ಕುರಿತಾಗಿ ಎನ್ ಟಿ ಎಸ್ ಸಿ ಎಕ್ಸಾಮ್ಸಿಗೆ ಏನೆಲ್ಲ ಕ್ವಶನ್ಸ್ ಕೇಳಿದಾರೋ ಅವುಗಳ ಕುರಿತಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈಗ ತಮ್ಮೆಲ್ರಿಗೂ ಈ ಬೆಳಗಿನ ಸೆಷನ್ಗೆ ಬಾಯ್ ಹೇಳೋ ಸಮಯ ವಾಪಸ್ ಸಂಜೆ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಗುರುರಾಜ್ ಬುಲ್ಬುಲೆ ಇದೇ ಕ್ರೈಸ್ಟ್ನ ಲೈವ್ ಯೂಟ್ಯೂಬ್ ಚಾನಲ್ನಲ್ಲಿ ಸಂಭವನೀಯತೆ ಇನ್ನಷ್ಟು ಪ್ರಶ್ನೆಗಳ ಜೊತೆಗೆ ತಮ್ಮೊಟ್ಟಿಗಿರ್ತಾನೆ ಟಿಲ್ ದನ್ ಹ್ಯಾವ್ ಎ ಗ್ರೇಟ್ ಡೇ ಸಿ ಯು ಅಂಡ್ ಬಾಯ್ ಬಾಯ್